ಭಕ್ತಿ ಸುಧಾವಾಹಿನಿಗೆ ಸ್ವಾಗತ ಇವತ್ತು ಹದಿಮೂರನೇ ಅಧ್ಯಾಯ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎಚ್ ಸತ್ಯನಾರಾಯಣ್ ಆಚಾರು ಹಾಗೂ ಅವರ ಮಗಳಾದ ಸುಸ್ಮಿತಾ ಅವರಿಂದ ಹದಿಮೂರನೇ ಅಧ್ಯಾಯದ ಕಾರ್ಯಕ್ರಮ ಮುಂದುವರೆಯಲಿದೆ ಎಲ್ಲರಿಗೂ ನಮಸ್ಕಾರ ಭಕ್ತಿಸುಧ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಇಂದು ನಾವು ಹದಿಮೂರನೇ ಅಧ್ಯಾಯದ ಚಿಂತನೆಯನ್ನು ನಡೆಸೋಣ ಹದಿಮೂರನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೆಸರಿದೆ ಇಲ್ಲಿವರೆಗೂ ಒಟ್ಟು ಭಗವದ್ಗೀತೆಯಲ್ಲಿ ಮೂರು ಅದ್ ಷಟ್ಕಗಳು ಮೊದಲನೇ ಷಟ್ಕ ಸಾಧನೆ ಬಗ್ಗೆ ಹೇಳಿದ್ರು ಎರಡನೇ ಷಟ್ಕ ಜ್ಞಾನದ ಬಗ್ಗೆ ಹೇಳಿದರು ಅಲ್ಲಿಗೆ ಹೇಳಬೇಕಾಗಿರೋ ವಿಷಯಗಳೆಲ್ಲ ಒಂದು ಹಂತಕ್ಕೆ ಮುಗಿ ಮುಗಿದ ಹಾಗೆ ಈ ಮೂರನೇ ಷಡ್ಕದ ಮೊದಲನೇ ಅಧ್ಯಾಯ ಹದಿಮೂರನೇ ಅಧ್ಯಾಯ ಇಲ್ಲಿಂದ ಏನು ಹೇಳ್ತಾರೆ ಅನ್ನೋದು ತಿಳಿಸ್ಬೇಕು ಸರಿಯಾದ ಜಿಜ್ಞಾಸೆ ಆರಂಭದ ಆರು ಅಧ್ಯಾಯಗಳು ಷಡ್ಕ ಮನುಷ್ಯನಿಗೆ ಜೀವನದಲ್ಲಿ ಸಾಧನೆ ಮಾಡಬೇಕಾದದ್ದು ಪ್ರಮುಖ ಮಾನವ ಜನ್ಮ ಸಿಕ್ಕಿದ ಮೇಲೆ ಐಹಿಕವಾದ ಸಾಧನೆಗಿಂತ ಹೆಚ್ಚು ಈ ಶರೀರದ ಮೂಲಕ ಪಾರತ್ರಿಕ ಸಾಧನೆ ಆಗಬೇಕು ಐಹಿಕವನ್ನು ಪೂರ್ತಿ ಹಿಂದೆ ಹಾಕಿ ಪಾರತ್ರಿಕ ಸಾಧನೆ ಮಾಡುವಂತ ಕೃಷ್ಣ ಹೇಳುವುದಿಲ್ಲ ಈ ಲೋಕದಲ್ಲೂ ನಾಲ್ಕು ಜನಕ್ಕೆ ಹಿತಕಾರಿಯಾಗುವ ಹಾಗೆ ಬದುಕಬೇಕು ಆದರೆ ಕೇವಲ ಶಾರೀರಿಕ ಉಪಭೋಗದಿಂದ ಈ ಶರೀರವನ್ನು ಹಾಳು ಮಾಡಿಕೊಳ್ಳಬಾರದು ಅಂತ ಕೃಷ್ಣನ ಮೂಲಭೂತವಾದ ಉಪದೇಶ ಇರುವುದು ಆ ದೃಷ್ಟಿಯಿಂದ ಆರಂಭದ ಸಾಂಖ್ಯ ಕರ್ಮ ಸನ್ಯಾಸ ಇವನ್ನೆಲ್ಲ ನಿರೂಪಿಸ್ತಾ ಸಾಧನೆಗಳು ಈ ಜೀವ ಈ ಶರೀರದ ಮೂಲಕ ಏನನ್ನು ಸಾಧಿಸಬೇಕು ಆ ಮಾರ್ಗವನ್ನು ತೋರಿಸುವ ಕೆಲಸ ಮೊದಲನೇ ಷಡ್ಕದಲ್ಲಿ ನಡೆದಿದೆ ಅದನ್ನು ನೀನು ಸಾಧನ ಅನ್ನುವ ಶಬ್ದದಿಂದ ಹೇಳಿ ಮುಂದಿನ ಆರು ಅಧ್ಯಾಯಗಳು ಅಂದರೆ ಹನ್ನೆರಡನೇ ಅಧ್ಯಾಯದ ತನಕ ಈ ಎತ್ತರಕ್ಕೇರಿದ ವ್ಯಕ್ತಿ ಒಳಗಿನಿಂದ ಪಡ್ಕೊಳ್ಳಬೇಕಾದ ಜ್ಞಾನಾಮೃತ ಭಗವಂತನ ಸ್ವರೂಪ ಹೇಗಿದೆ ಜೀವನ ಸ್ವರೂಪ ಹೇಗಿದೆ ಜೀವ ಪರಮಾತ್ಮರ ಪರಸ್ಪರ ಸಂಬಂಧ ಹೇಗಿದೆ ಇದೆಲ್ಲ ಜ್ಞಾನ ಈ ಜ್ಞಾನದ ಬಗ್ಗೆ ನಿರೂಪಣೆ ಆರು ಅಧ್ಯಾಯಗಳಲ್ಲಿ ಅಂದರೆ ಎರಡ ಎರಡನೇ ಷಡ್ಕದಲ್ಲಿ ನಡೆಯಿತು ಇನ್ನು ಮೂರನೇ ಷಡ್ಕ ಹದಿಮೂರನೇ ಅಧ್ಯಾಯದ ಅದರಲ್ಲಿ ಆರಂಭ ಇದೆ ಮೂರನೇ ಷಡ್ಕ ಇನ್ನು ಹೇಳಬೇಕಾದ್ದೇನು ಅನ್ನೋದು ವಾಸ್ತವವಾದ ಪ್ರಶ್ನೆ ಅದರಿಂದ ಸ್ಪಷ್ಟವಾಗಿ ಶ್ರೀಮನ್ ಮಧ್ವಾಚಾರ್ಯರು ಭಾಷ್ಯದಲ್ಲಿ ಮತ್ತು ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಗೀತಾ ವಿವೃತ್ತಿಯಲ್ಲಿ ಇದು ಏನು ಹೇಳ್ತದೆ ಒಂದು ಮಾತು ಹೇಳ್ತಾರೆ ಇಲ್ಲಿಯ ತನಕ ಎರಡು ವಿಷಯ ಹೇಳಿದ್ರಲ್ವ ಅದನ್ನೆಲ್ಲ ಒಟ್ಟು ಮಾಡಿ ಹೇಳ್ತಾರೆ ಹಾಗಾದರೆ ಇಲ್ಲಿಯ ತನಕ ಏನು ಹೇಳಿದರು ಅದನ್ನು ಎರಡನ್ನು ಜೋಡಿಸುವ ಕೆಲಸವೂ ಒಂದು ಬಹಳ ಮುಖ್ಯ ಬರೀ ಸಕ್ಕರೆಯನ್ನು ಕೊಟ್ಟಿದ್ದಾರೆ ಹಾಲು ಕೊಟ್ಟಿದ್ದಾರೆ ಎರಡನ್ನ ಎರಡನ್ನೂ ಜೋಡಿಸಿ ಅಂತ ಅದಕ್ಕೆ ಒಂದು ಚಮಚ ಹಾಕಿ ಸುತ್ತ ಹಾಕಬೇಕಲ್ವ ಅದರ ರುಚಿ ಬರೋದು ಎರಡನ್ನು ಜೋಡಿಸುವ ಕೆಲಸ ಮುಂದೆ ನಡೀತದೆ ಜ್ಞಾನ ಜಾನ ಸಾಧನ ಎರಡನ್ನೂ ಜೋಡಿಸಿಕೊಂಡು ಹಿಂದೆ ಹೇಳದೇ ಇದ್ದ ಅನೇಕ ವಿಷಯಗಳನ್ನು ಅದರಲ್ಲಿ ಹೊಂದಿಸಿ ಹೇಳುವಂತಹ ಒಂದು ಕೆಲಸ ಇದು ಅಧ್ಯಾಪಕನಾಗಿ ಒಬ್ಬ ವ್ಯಕ್ತಿ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಷಯವನ್ನು ಹೇಳಬೇಕು ಹೇಳಿದ ವಿಷಯವನ್ನು ಒಟ್ಟಿಗೆ ಸೇರಿಸಿ ಅದನ್ನು ಕಲಸು ಮೇಲೊರಗ ಮಾಡಬೇಕು ಆವಾಗ ಅದರಲ್ಲಿ ಸಿಗುವ ರುಚಿ ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಕೇಳಿದ ವಿಷಯಗಳಿಂದ ಲಭ್ಯ ಆಗುವುದಿಲ್ಲ ಹಾಗಾಗಿ ಮುಂದೆ ಹದಿಮೂರನೆಯ ಅಧ್ಯಾಯದಿಂದ ಹಿಡಿದು ಹದಿನೆಂಟನೆಯ ಅಧ್ಯಾಯದ ಉಪಸಂಹಾರ ಆಗುವಲ್ಲಿ ತನಕವೂ ಕೂಡ ಅರ್ಜುನನನ್ನು ಕೃಷ್ಣ ನಿರೂಪಣೆ ಮಾಡ್ತಾ ಇರುವಂತಹ ವಿಷಯ ಏನೆಂದರೆ ಹಿಂದೆ ಸಾಧನೆಗಳನ್ನು ಹೇಳಿದ್ದೇನೆ ಜ್ಞಾನದ ವಿಷಯವನ್ನು ಹೇಳಿದ್ದೇನೆ ಆ ಜ್ಞಾನವನ್ನು ಪಡೆಯುವುದಕ್ಕೆ ಈ ಮೆಟ್ಟಿಲುಗಳಲ್ಲಿ ನೀನು ಏರ್ತಾ ಇರಬೇಕಾದರೆ ಏನು ಪ್ರತಿಬಂಧಕ ಬರ್ತದೆ ಅದನ್ನು ನೀನು ತಡೆದುಕೊಳ್ಳುವಂತಹ ಅಥವಾ ಸಂಭಾಳಿಸಿಕೊಳ್ಳುವಂತಹ ಮಾರ್ಗಗಳು ಏನು ಯುದ್ಧ ಮಾಡಲೇಬೇಕು ಅಂತ ನಿಮಗೆ ನಿರ್ದೇಶನ ಕೊಡ್ತಾ ಇದ್ದೇನಲ್ವಾ ಅದು ಕೂಡ ಹೇಗೆ ಸಾಧನ ಆಗ್ತದೆ ಅದರಿಂದ ಸಿಗತಕ್ಕಂಥ ಜ್ಞಾನ ಏನು ಅನ್ನೋದರ ನಿರೂಪಣೆ ಮುಂದಿನ ಅಧ್ಯಾಯಗಳಲ್ಲಿ ಪ್ರಾರಂಭ ಇದೆ ಅದರಲ್ಲಿ ಮೊದಲನೆಯದು ಈ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಈ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞನ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತಾರೆ ಅದರಲ್ಲಿ ಕ್ಷೇತ್ರ ಅಂತ ಲೋಕಪ್ರಸಿದ್ಧವಾಗಿ ಆರು ವಿಷಯಗಳನ್ನು ಹೇಳ್ತಾರೆ ಮೊದಲೇ ಅರ್ಜುನನ ಪ್ರಶ್ನೆ ಯಾವುದಿಲ್ಲ ಹ ಈ ಕ್ಷ ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ ಪ್ರಕೃತಿ ಪುರುಷಂಚೈ ಪ್ರಕೃತಿ ಪುರುಷಂ ಚೈವ ಅಥವಾ ಪ್ರಕೃತಿ ಪುರುಷಶ್ಚವ ಕ್ಷೇತ್ರ ಕ್ಷೇತ್ರಜ್ಞೇದಿತ್ತು ಇಚ್ಛಾಮಿ ಜ್ಞಾನ ಜ್ಞೇಯಂಚ ಕೇಶವ ಅಂತ ಯಾರರ ಬಗ್ಗೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಅದರಲ್ಲಿ ಕ್ಷೇತ್ರ ಅನ್ನೋದು ಲೋಕಪ್ರಸಿದ್ಧವಾಗಿ ಈ ಶರೀರ ಅನ್ನೋದು ಬಂದಿಲ್ಲ ಹೇಗೆ ಏನು ಅಂದ್ರೆ ಪ್ರಶ್ನೆ ಅಭಿಪ್ರಾಯ ಏನು ಕ್ಷೇತ್ರ ಶಬ್ದ ಶರೀರವನ್ನು ಹೇಳ್ತದೆ ಕ್ಷೇತ್ರ ಅಂದರೆ ಶರೀರ ಹ್ಞೂ ಇಷ್ಟು ತಿಳ್ಕೊಂಡಿದ್ದರೆ ಮುಂದಿನ ವಿಷಯ ಬಹಳ ಸುಲಭ ವಸ್ತುತಃ ಕ್ಷೇತ್ರ ಅನ್ನೋ ಶಬ್ದ ಏನನ್ನು ಹೇಳ್ತದೆ ಲೋಕದ ದೃಷ್ಟಿಯಿಂದ ತೀರ್ಥಕ್ಷೇತ್ರ ಅಂತ ಬಳಸುವುದು ಅಂತ ಕ್ಷೇತ್ರಜ್ಞ ವಿಭಾಗ ಅಂದರೆ ಬಹುಶಃ ಇಲ್ಲಿ ಕಾಶಿಯ ಬಗ್ಗೆ ಈಗ ಬಹಳ ಚಾಲ್ತಿಯಲ್ಲಿರುವುದು ಕಾಶಿ ಹಾಗಾಗಿ ಕಾಶಿಯ ಬಗ್ಗೆಯೂ ಅಯೋಧ್ಯೆಯ ಬಗ್ಗೆಯೂ ಹೇಳ್ತಾ ಇದ್ದಾರೆ ಅಂತ ಅನಿಸುವ ಸಾಧ್ಯತೆ ಇದೆ ಆದರೆ ಕ್ಷೇತ್ರ ಶಬ್ದ ಸಂಸ್ಕೃತದಲ್ಲಿ ಮೂಲಭೂತವಾಗಿರುವುದು ಎಲ್ಲಿ ವಾಸ ಮಾಡ್ತೇವೆ ಅದು ಕ್ಷೇತ್ರ ಕ್ಷಿ ನಿವಾಸಗತ್ಯೋ ಅಂತ ಧಾತು ನಿವಾಸ ಎಲ್ಲಿ ಮಾಡ್ತೇವೆ ಅದು ಕ್ಷೇತ್ರ ಆಗ್ತದೆ ಆದ್ದರಿಂದ ನಿಜವಾಗಿ ಈ ಶರೀರ ಕ್ಷೇತ್ರ ಮೊದಲ ಕ್ಷೇತ್ರ ಯಾವುದು ಅಂದರೆ ಶರೀರ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯಭಿಧೀಯತೆ ಅಂತ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು ಯಾಕಂದರೆ ವಾಸ ಮಾಡುವುದು ಶರೀರದಲ್ಲಿ ಆ ಶರೀರದಲ್ಲಿರುವ ವಾಸ ಮಾಡುವುದೆಲ್ಲಿ ಅವನ ಮನೆಯಲ್ಲಿ ಹಾಗಾದರೆ ಮನೆಯೂ ಕ್ಷೇತ್ರ ಆಗ್ತದೆ ಆ ಮನೆ ಇರುವುದೆಲ್ಲಿ ಅಂತ ಹೇಳಿದರೆ ದೇಶದಲ್ಲಿ ಆಗ ದೇಶವೂ ಕೂಡ ಕ್ಷೇತ್ರ ಆಗ್ತದೆ ದೇಶ ಇರುವುದು ಎಲ್ಲಿ ಅಂತೇಳಿದರೆ ಪೃಥ್ವಿಯಲ್ಲಿ ಆಗ ಭೂಮಿಯೂ ಕೂಡ ಕ್ಷೇತ್ರ ಆಗ್ತದೆ ಭೂಮಿ ಇರುವುದು ಬ್ರಹ್ಮಾಂಡದಲ್ಲಿ ಕೊನೆಗೆ ಬ್ರಹ್ಮಾಂಡವು ಕ್ಷೇತ್ರ ಆಗ್ತದೆ ಆದ್ದರಿಂದ ಕ್ಷೇತ್ರ ಅಂತೇಳಿದರೆ ಇಷ್ಟೇ ಅಂತಿಲ್ಲ ಕೆಲವರು ಕೇಳುವುದಂತುಂಟು ನಿಮ್ಮ ಕ್ಷೇತ್ರ ಯಾವುದು ನೀವು ಯಾವೆಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದೀರಿ ಆದರೆ ಕ್ಷೇತ್ರ ಅನ್ನೋದು ಒಬ್ಬೊಬ್ಬರಿಗೆ ವಿಶಾಲವಾಗ್ತಾ ಹೋಗ್ತದೆ ಅಂತೂ ಈ ಶರೀರವನ್ನು ಕ್ಷೇತ್ರ ಅಂತ ಕರೆದದ್ದು ಹೌದು ಇದಂ ಶರೀರಂ ಮಿತ್ಯ ಕ್ಷೇತ್ರಮಿತ್ಯಭಿಧೀಯತೆ ಹಾಗಾದರೆ ಕ್ಷೇತ್ರ ಅಂದರೆ ಶರೀರ ಕ್ಷೇತ್ರಜ್ಞ ಅಂದರೆ ಅರ್ಥ ಏನಾಗ್ತದೆ ಶರೀರವನ್ನು ಸರಿಯಾಗಿ ತಿಳಿದವ ಕ್ಷೇತ್ರಜ್ಞ ಹಾಗಾದರೆ ಸಾಮಾನ್ಯ ಅರ್ಥದಲ್ಲಿ ಕ್ಷೇತ್ರ ಅಂತ ಹೇಳಿದರೆ ಶರೀರ ಕ್ಷೇತ್ರಜ್ಞ ಅಂತ ಹೇಳಿದರೆ ಶರೀರವನ್ನು ಚೆನ್ನಾಗಿ ತಿಳಿದವ ಅಂತ ಇಷ್ಟ್ರೆ ಅಮರಕೋಶದಲ್ಲಿ ಕ್ಷೇತ್ರಜ್ಞ ಆತ್ಮ ಅಂತ ಹೇಳ್ತಾರೆ ಅಂದ್ರೆ ಈ ಜೀವನೇ ಕ್ಷೇತ್ರ ಅಂತ ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತ ಹೇಳ್ತಾನೆ ಅಂತಂದ್ರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಅಂತ ಅಂದ್ರೆ ನಾನೇ ಕ್ಷೇತ್ರಜ್ಞ ಅಂತ ಈ ವಿರುದ್ಧವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಇದೊಂದು ಸಮಸ್ಯೆ ಉಂಟು ಅಮರಕೋಶದ ಪ್ರಕಾರ ಜೀವರ ಪರ್ಯಾಯ ಪದವನ್ನು ಹೇಳುವಾಗ ಕ್ಷೇತ್ರಜ್ಞ ಆತ್ಮ ಪುರುಷ ಆತ್ಮ ಪುರುಷ ಕ್ಷೇತ್ರಜ್ಞ ಇದೆಲ್ಲ ಜೀವವಾಚಕ ಅನ್ನುವ ಶಬ್ದದಲ್ಲಿ ಪರ್ಯಾಯ ಪದವಾಗಿ ಸಂಗ್ರಹ ಮಾಡಿದ್ದಾರೆ ಕೃಷ್ಣ ಹೇಳ್ತಾನೆ ಕ್ಷೇತ್ರಜ್ಞಂಚಾ ಮಾಂ ವಿಧಿ ಸರ್ವ ಕ್ಷೇತ್ರೇಷು ಭಾರತ ನಾನೇ ಕ್ಷೇತ್ರಜ್ಞ ಹಾಗಾದ್ರೆ ಜೀವನೇ ನಾನು ಅಂತ ಹೇಳಿದ ಹಾಗೆ ಅನಿಸುತ್ತೆ ಅಂತ ವಾಸ್ತವವಾಗಿ ಈ ಪ್ರಶ್ನೆ ಇದೆ ಆದರೆ ಕ್ಷೇತ್ರ ಅಂದರೆ ಶರೀರ ಈ ಶರೀರದಲ್ಲಿ ವಾಸ ಮಾಡುವವ ಕ್ಷೇತ್ರಜ್ಞ ಆದರೆ ಆ ಅರ್ಥದಲ್ಲಿ ಕ್ಷೇತ್ರಜ್ಞ ಇಲ್ವಲ್ಲ ಈ ಶರೀರವನ್ನು ಚೆನ್ನಾಗಿ ತಿಳಿದವ ಅವನು ಕ್ಷೇತ್ರಜ್ಞ ಹಾಗಾದರೆ ಈ ಶರೀರವನ್ನು ಚೆನ್ನಾಗಿ ತಿಳಿದವ ಯಾರು ಅಂತ ಈಗ ಪ್ರಶ್ನೆ ಈ ಜೀವನಿಗೆ ಈ ಶರೀರದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅವನಿಗೆ ಅವನ ಕಣ್ಣೇ ಸರಿಯಾಗಿ ಕಾಣಿಸೋದಿಲ್ಲ ಅವನು ಕನ್ನಡಿಯಲ್ಲಿ ನೋಡಿಕೊಳ್ಳುವಂಥ ಪ್ರಸಂಗ ಇದೆ ರೆಪ್ಪೆ ಹೇಗಿದೆ ಅಂತ ತನ್ನ ರೆಪ್ಪೆಯನ್ನು ತಾನು ನೋಡಿಕೊಳ್ಳಿಕ್ಕೆ ಬರುವುದಿಲ್ಲ ಇವನ ಇಂದ್ರಿಯಗಳೆಲ್ಲ ಬಹಿರ್ಮುಖವಾಗಿದ್ದೆ ಹೊರತು ಅಂತರ್ಮುಖವಾಗಿ ನೋಡಿಕೊಳ್ಳುವ ಶಕ್ತಿ ಇವನಿಗಿಲ್ಲ ಆದ್ದರಿಂದ ಈ ಶರೀರವನ್ನು ಸರಿಯಾಗಿ ತಿಳಿದವ ಜೀವ ಅಲ್ಲ ಅವನವನು ಅವನವನನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಕೆಲವೊಂದು ಸಲ ಇವ ಇನ್ನೊಬ್ಬರನ್ನು ಸರಿಯಾಗಿ ತಿಳ್ಕೊಂಡಿರ್ತಾನೆ ತನ್ನನ್ನು ತಿಳ್ಕೊಂಡಿರೋದಿಲ್ಲ ಹಾಗಾದರೆ ಈ ಶರೀರವನ್ನು ಸರಿಯಾಗಿ ತಿಳಿದವ ಯಾರು ಪರಮಾತ್ಮ ಅದನ್ನು ಕೃಷ್ಣ ಹೇಳೋದು ನಾನು ಒಂದು ಕ್ಷೇತ್ರವನ್ನು ತಿಳಿದವ ಅಲ್ಲ ಕ್ಷೇತ್ರಜ್ಞಂ ಚಾಪಿ ಮಾಂ ಸರ್ವ ಸರ್ವಕ್ಷೇತ್ರು ಭಾರತ ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ಷೇತ್ರಜ್ಞನಾಗಿರುವವ ನಾನು ಅಂತ ಹೇಳ್ತಾನೆ ಇನ್ನು ಇನ್ನಷ್ಟು ಸಮಸ್ಯೆ ಸ್ವಲ್ಪ ಬಲ ಆಗ್ತದೆ ಯಾಕೆಂದರೆ ಎಲ್ಲ ಕ್ಷೇತ್ರ ಅಂದರೆ ಎಲ್ಲರ ಶರೀರ ಆ ಎಲ್ಲ ಶರೀರದಲ್ಲೂ ಕ್ಷೇತ್ರಜ್ಞ ಅಂದರೆ ಜೀವ ಅಂತ ನಾವು ಅರ್ಥವನ್ನು ಇಟ್ಟುಕೊಂಡ್ರೆ ಎಲ್ಲ ಶರೀರದಲ್ಲಿರುವ ಜೀವ ನಾನೇ ಇದ್ದೇನೆ ಅದರಿಂದ ಜೀವಭೂತನಾತನಃ ಅಂತ ಕೃಷ್ಣ ಹದಿನೈದನೇ ಅಧ್ಯಾಯದಲ್ಲಿ ಹೇಳುವುದಕ್ಕೆ ಏನೋ ಸಂವಾದ ಕಂಡ ಕಾಣಿಸುತ್ತೆ ಅದನ್ನು ಮತ್ತೆ ಜಾಗೃತೆಯಾಗಿರಬೇಕು ನಾವು ಕ್ಷೇತ್ರಜ್ಞಂ ಚಾಪಿನಾಮ್ ಮಾಂ ವಿಧಿ ಅಂತ ಅವ್ರು ಹೇಳಬೇಕಾದರೆ ಕ್ಷೇತ್ರ ಅಂತ ಯಾವುದನ್ನು ಕರೆದಿದ್ದಾನೆ ಅಂತ ಗಮನಿಸಬೇಕು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿ ಕ್ಷೇತ್ರ ಮಿತ್ಯವಿಧೀಯತೆ ಅಂತ ಹೇಳಿದ್ನ ಇದಂ ಶರೀರಂ ಅಂದರೆ ಏನು ಈ ಶರೀರ ಯಾಕೆ ಸಂಸ್ಕೃತದಲ್ಲಿರುವ ಇದಂ ಅನ್ನುವುದರ ಮಗಳು ಇದು ಅನ್ನುವ ಕನ್ನಡದ ಶಬ್ದ ಅಧಃ ಅನ್ನುವುದರ ಶಬ್ದ ಅದು ಪೂರ್ಣ ಮದಹ ಪೂರ್ಣ ಮಿದಂ ಅಂದರೆ ಪೂರ್ಣವು ಅದು ಪೂರ್ಣವು ಇದು ಅಂತ ಅಲ್ವಾ ಅರ್ಥ ಆದರೆ ಇದು ಅಂತ ಇದಂ ಶರೀರಂ ಅಂದರೆ ಈ ಶರೀರ ಏನಿದೆ ಇದು ಕ್ಷೇತ್ರ ಈ ಶರೀರ ಅಂತ ಅವ ಇದನ್ನು ಹೇಳಿದಾನೋ ಯಾರಿಗೊತ್ತು ಇದಂ ಶರೀರಂ ಅಂತ ಹೇಳಿದಾನೋ ಇದಂ ಶರೀರಂ ಅಂತ ಶರೀರಂಥೇಳಿದಾನೋ ಇದಂ ಶರೀರಂ ಹೇಳಿದ್ದಾನು ಕೃಷ್ಣ ಯಾವ ಅರ್ಥದಲ್ಲಿ ಇದಂ ಶರೀರಂ ಅಂತ ಕರೆದಿದ್ದಾನೆ ನಾವು ಗಮನಿಸಬೇಕು ಯಾಕಂದರೆ ಇದು ಅನ್ನೋದು ಸರ್ವನಾಮ ಶಬ್ದ ಅಲ್ವಾ ಇದು ಅಂತ ಹೇಳಿದರೆ ಅವ ಯಾವುದನ್ನು ಮುಟ್ಟಿ ಹೇಳಿದ್ದಾನೆ ಅಂತ ಅರ್ಥ ಅವನ ಮನಸ್ಸಿನಲ್ಲಿದ್ದದ್ದನ್ನು ಇದು ಅಂತ ಹೇಳಿದಾನೆ ಅಂತ ಅರ್ಥ ಅದು ಯಾವುದು ಅದನ್ನು ಅವನೇ ಬಿಟ್ಟು ಹೇಳಬೇಕು ಅವೆ ಹೇಳ್ತಾನೆ ಮಹಾಭೂತಾನೆ ಅಹಂಕಾರ ಅಂತ ಹೇಳಿ ಇಪ್ಪತ್ತ ನಾಲ್ಕನ್ನು ಉಲ್ಲೇಖ ಮಾಡ್ತಾನೆ ಮಹಾಭೂತಾನಿ ಅಂದರೆ ಪಂಚಮಹಾಭೂತಗಳು ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಅಹಂಕಾರ ತತ್ವ ಜೊತೆಗೆ ಬುದ್ಧಿ ಅವ್ಯಕ್ತ ತತ್ವ ಇಲ್ಲಿ ಬುದ್ಧಿ ಅನ್ನುವುದರ ಜೊತೆಗೆ ಮಹತ್ವವನ್ನು ಕಡೆ ಇಟ್ಟುಕೊಳ್ಳಬೇಕು ಅವ್ಯಕ್ತ ತತ್ವ ಅವ್ಯಕ್ತ ತತ್ವ ಅಂದರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಮೂಲ ಪ್ರಗತಿ ಅಂತ ಅರ್ಥ ಇದರ ಜೊತೆಗೆ ಇಂದ್ರಿಯಾಣಿ ದಶೈಕಾನೀ ಅಂದರೆ ಹನ್ನೊಂದು ಇಂದ್ರಿಯಗಳು ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮತ್ತು ಒಂದು ಮನಸ್ಸು ಇಂದ್ರಿಯಾಣಿ ದಶೀಕಾನಿ ಇನ್ನು ತನ್ಮಾತ್ರೆಗಳು ಐದು ಸೇರಿತು ಅಂತ ಆದರೆ ಇಪ್ಪತ್ತ ನಾಲ್ಕು ಆಗ್ತದೆ ಈ ನಾಲ್ಕುಗಳನ್ನು ಅವನು ಕ್ಷೇತ್ರಂ ಇತ್ಯಭಿದೀಯತೆ ಅದರ ಜೊತೆಗೆ ಸವಿಕಾರ ಉದಾಹರಣೆ ಅಂತ ಹೇಳ್ತಾನೆ ವಿಕಾರಗಳನ್ನು ಸುಖ ದುಃಖ ಇತ್ಯಾದಿ ವಿಕಾರಗಳನ್ನೂ ಸೇರಿಸಿ ಈ ಇಪ್ಪತ್ತ ನಾಲ್ಕನ್ನು ನಾನು ಕ್ಷೇತ್ರ ಅಂತ ಕರೀತೇನೆ ಹಾಗಾದರೆ ಕ್ಷೇತ್ರ ಅಂದರೆ ಯಾವುದು ದೇವರು ವಾಸ ಮಾಡ್ತಕ್ಕಂಥ ಸ್ಥಳ ದೇವರು ವಾಸ ಮಾಡುವ ಸ್ಥಳ ಅಂತೇಳಿದರೆ ಈ ಎಲ್ಲ ಜಡಪದಾರ್ಥಗಳೂ ಕೂಡ ಈ ಪ್ರಪಂಚ ಅಂತ ಕರಿಬೇಕಾದ್ರೆ ಏನೇನು ಜಡ ಪದಾರ್ಥಗಳ ಸಮುದಾಯ ಸೇರಬೇಕೆ ಸೇರಬೇಕು ಅವೆಲ್ಲವೂ ಒಟ್ಟು ಸೇರಿ ಕ್ಷೇತ್ರ ಅಂತಾಯ್ತು ಆ ಕ್ಷೇತ್ರದಲ್ಲಿ ಇರತಕ್ಕಂಥವ ಇದ್ದು ಅದನ್ನು ತಿಳಿಯತಕ್ಕಂಥವ ಅಂದರೆ ಬ್ರಹ್ಮಾಂಡವನ್ನು ತಿಳಿದವ ಅಂತ ಅರ್ಥ ಆಯಿತು ಇಡೀ ಬ್ರಹ್ಮಾಂಡವನ್ನು ಅಂದರೆ ಇಪ್ಪತ್ನಾಲ್ಕರಲ್ಲಿ ಬ್ರಹ್ಮಾಂಡ ಸೇರಿತಲ್ಲ ಆ ಬ್ರಹ್ಮಾಂಡವನ್ನು ತಿಳಿದಿರುವವ ಜೀವನ ಅಲ್ಲ ಹಾಗಾದರೆ ಕ್ಷೇತ್ರಜ್ಞ ಅಂತ ಹೇಳಿದರೆ ಪರಮಾತ್ಮ ಅದಕ್ಕೆ ಅವಾಗ ಹೇಳಿಕೊಂಡದ್ದು ನನ್ನ ಕ್ಷೇತ್ರ ಅಂದರೆ ಇವನ ಈ ಶರೀರ ಅಲ್ಲ ಈ ಮನುಷ್ಯನ ಸಾಮಾನ್ಯ ಶರೀರವನ್ನು ಇಟ್ಟುಕೊಂಡು ಕ್ಷೇತ್ರಜ್ಞಾನ ನೀವು ಕರೆಯುವುದಾದರೆ ಜೀವನನ್ನು ಕರೀರಿ ಜೀವನಿಗೂ ಕ್ಷೇತ್ರಜ್ಞ ಅಂತ ಶಬ್ದ ಇದೆ ಯಾಕೆ ಜೀವ ಅನ್ನೋ ಶಬ್ದವೂ ಕೂಡ ಜೀವನಿಗಿರುವುದಕ್ಕಿಂತ ಹೆಚ್ಚು ದೇವರಿಗಿರು ಜೀವೋ ವಿನಯಿತ ಸಾಕ್ಷಿ ಮುಗುಂದೋಮಿತ ವಿಕ್ರಮಃ ಅಂತ ಜೀವಃ ಓಂ ಜೀವಾಯ ನಮಃ ಅಂತ ವಿಷ್ಣುವಿಗೊಂದು ಪುಷ್ಪ ಹಾಕ್ತೇವೆ ನಾವು ದೇವರಿಗೆ ಜೀವ ಯಾಕೆಂದರೆ ಜೀವ ಅಂದರೆ ಏನು ಜೀವ ಪ್ರಾಣಧಾರಣೆ ಅಂತ ಧಾತು ಉಸಿರನ್ನು ಧರಿಸಿದವ ಅಂತ ಇವನಿಗೆ ಉಸಿರನ್ನು ಧರಿಸುವ ಶಕ್ತಿ ಇವನಿಗೆ ಸ್ವತಃ ಇಲ್ಲ ದೇವರ ಶಕ್ತಿಯಿಂದ ಇವ ಉಸಿರನ್ನು ಧರಿಸಿದ್ದು ಹಾಗಾದರೆ ಲೋಕದಲ್ಲೆಲ್ಲ ಉಸಿರನ್ನು ಧಾರಣೆ ಮಾಡಿಸಿದಂಥ ಭಗವಂತ ಮೂಲಭೂತವಾಗಿ ಜೀವ ಹಾಗಾದರೆ ಜೀವನೂ ಅವನೇ ಕ್ಷೇತ್ರಜ್ಞ ಶಬ್ದ ವಾಚ್ಯನೂ ಅವನೇ ಅಷ್ಟು ಮಾತ್ರದಿಂದ ಜೀವ ಅಂತ ಕರೆಸಿಕೊಳ್ಳುವ ಈ ಸಾಮಾನ್ಯ ವ್ಯಕ್ತಿ ಆ ಕ್ಷೇತ್ರಜ್ಞ ಅಂತ ಹೇಳಿದರೆ ಆ ಪರಮಾತ್ಮ ಅಂತ ಹೀಗೆ ವ್ಯಾಖ್ಯಾನಿಸುವಂಥದ್ದನ್ನು ಭಗವದ್ಗೀತೆ ಆರಂಭದಿಂದ ಕೊನೆಯ ತನಕ ಅಂಗೀಕಾರ ಮಾಡುವುದಿಲ್ಲ ಆ ದೃಷ್ಟಿಯಿಂದ ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟಂತಹ ಮಾರ್ಗದ ಪ್ರಕಾರ ಕ್ಷೇತ್ರಜ್ಞಂ ಚಾಪಿ ಮಾಂ ಬಿದ್ದಿ ಸರ್ವಕ್ಷೇತ್ರು ಭಾರತ ಅಂತ ಕೃಷ್ಣ ಹೇಳಿದ್ದಾನೆ ಅಂದರೆ ನಾ ಈ ಬ್ರಹ್ಮಾಂಡವೆಂಬಂತಹ ಕ್ಷೇತ್ರ ಸರ್ವಕ್ಷೇತ್ರಗಳು ಅಂತೇಳಿದರೆ ಮಹಾಭೂತಾನ್ಯಹಂಕಾರ ಬುದ್ಧಿ ಅವ್ಯಕ್ತಮೇವಚ ಪ ಇಂದ್ರಿಯಾಣಿ ದಶೈ ಕಂಚ ಅಂತ ಹೇಳಿರತಕ್ಕಂತಹ ಏನು ಇನ್ ಎಲ್ಲ ಕ್ಷೇತ್ರಗಳಿದ್ದಾವೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞನಾಗಿ ನಿಂತವ ಅದರಲ್ಲಿ ಒಳಗೆ ನಿಂತು ಕೆಲಸ ಮಾಡಿಸತಕ್ಕಂತಹ ಸರ್ವಜ್ಞನಾದಂತಹ ಸರ್ವಕರ್ತಾರ ನಾನಿದ್ದೇನೆ ಅಂತ ದೇವರ ಮಹತ್ವವನ್ನು ದೇವರು ತನಗೆ ಹೇಳಿಕೊಂಡಿರತಕ್ಕಂಥ ಒಂದು ವಿಶಿಷ್ಟವಾದ ಭಾಗ ಹಾಗಾಗಿ ಅಮರಕೋಶವನ್ನು ಗೀತೆಯನ್ನು ಜೊತೆ ಸೇರಿಸಿ ಅಮರಕೋಶದಲ್ಲಿ ಸಾಮಾನ್ಯ ಲೋಕದಲ್ಲಿ ರೂಢಿಯಲ್ಲಿದ್ದ ಶಬ್ದಗಳನ್ನು ಜೊತೆ ಸೇರಿಸಿ ಹೇಳಿದ್ದಾರೆ ಆದರೆ ಆ ಎಲ್ಲ ಶಬ್ದಕ್ಕೂ ಮುಖ್ಯವಾಚ್ಯ ಪರಮಾತ್ಮನಾಗಿದ್ದಾನಲ್ವ ಆ ಅರ್ಥದಲ್ಲಿ ನಾವು ಭಗವದ್ಗೀತೆಯನ್ನು ಗ್ರಹಣ ಮಾಡಿದಾಗ ಅಲ್ಲಿ ಜೀವನನ್ನು ಹೇಳಿದ್ದಾರೆ ಇಲ್ಲಿ ನನ್ನನ್ನು ಕ್ಷೇತ್ರಜ್ಞ ಅಂತ ಕರೆಸಿಕೊಳ್ಳುತ್ತಾನೆ ಹೇಗೆ ವಿರೋಧ ಅನ್ನೋ ಪ್ರಶ್ನೆ ನಮಗೆ ಬರುವುದಿಲ್ಲ ಈ ಬ್ರಹ್ಮಾಂಡ ಕ್ಷೇತ್ರ ಆಗಿದೆ ಪರಮಾತ್ಮನಿಗೆ ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ ಪರಮಾತ್ಮನಿಗೆ ಕ್ಷೇತ್ರ ಹಾಗೆ ಈ ಬ್ರಹ್ಮಾಂಡದಲ್ಲಿ ಸುಖ ದುಃಖ ಇಚ್ಛಾ ದ್ವೇಷ ಮುಂತಾದವುಗಳು ಕೂಡ ಇರೋದ್ರಿಂದ ಅವು ಕೂಡ ಪರಮಾತ್ಮನಿಗೆ ಕ್ಷೇತ್ರ ಆಗ್ಬೇಕಿತ್ತಲ್ವಾ ಅದು ಸರಿ ಹೊಂದತ್ತ ವಸ್ತುತಃ ಕೃಷ್ಣ ಹೇಳ್ತಾನೆ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತ ಚೇತನ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತ ಅಂತ ಹೇಳ್ತಾರೆ ಅಂದರೆ ಈ ಇಪ್ಪತ್ನಾಲ್ಕನ್ನು ಹೇಳಿದ್ದಲ್ಲದೆ ಸುಖ ದುಃಖಗಳನ್ನೆಲ್ಲ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತ ಇಲ್ಲಿ ಒಂದು ಮೂಲ ಪ್ರಶ್ನೆ ಬರುವುದೇನೆಂದರೆ ಸುಖ ದುಃಖ ಕ್ಷೇತ್ರ ಹೇಗಾಗ್ತದೆ ಯಾಕಂದರೆ ಕ್ಷೇತ್ರ ಅಂತ ಆಗಬೇಕಾದ್ರೆ ನಿವಾಸ ಗತ್ಯೋ ಅದರಲ್ಲಿ ವಾಸ ಮಾಡಬೇಕು ಸ್ವಲ್ಪ ಸಂಚಾರ ಮಾಡಬೇಕು ಅದು ಕ್ಷೇತ್ರ ಆಗ್ತದೆ ನಾವಿವತ್ತು ತೀರ್ಥಕ್ಷೇತ್ರ ಅಂತ ಕರೆಯುವುದು ಅದನ್ನೇ ಅಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಇರಬೇಕು ಕ್ಷೇತ್ರವಾಸ ಅಂತ ಒಂದು ಕ್ಷೇತ್ರದಲ್ಲಿ ಹೋಗಿ ಸೀದಾ ವಿಮಾನದಲ್ಲಿ ಹೋಗಿ ಅಲ್ಲಿ ಇಳಿದು ಅಲ್ಲಿ ಒಂದು ದೇವರಿಗೆ ಒಂದು ಪುಷ್ಪ ಹಾಕಿ ಬಂದರೆ ಅದು ಕ್ಷೇತ್ರ ಆಗೋದಿಲ್ಲ ಕ್ಷೇತ್ರವಾಸ ಅಂತ ಆಗಬೇಕು ಒಂದು ರಾತ್ರಿಯನ್ನಾದರೂ ಕ್ಷೇತ್ರದಲ್ಲಿ ಕಲಿ ಕಳಿಬೇಕು ಅಲ್ಲಿದ್ದಂತಹ ವೈಬ್ರೇಷನ್ ಈ ಮನುಷ್ಯನ ಮನಸ್ಸಿಗೆ ಇವನ ಇವನ ಶರೀರಕ್ಕೆ ತಾಗಬೇಕು ಆವಾಗ ಕ್ಷೇತ್ರದ ನಿಜವಾದಂತಹ ಫಲ ಮನುಷ್ಯನಿಗೆ ಪ್ರಾಪ್ತಿಯಾಗ್ತದೆ ಅಂದರೆ ಕ್ಷೇತ್ರ ಅಂತ ಆಗಬೇಕಾದ್ರೆ ವಾಸ ಮಾಡಬೇಕು ಸುಖ ದುಃಖಗಳಲ್ಲಿ ವಾಸ ಮಾಡುವುದು ಹೇಗೆ ಸುಖ ದುಃಖಗಳು ಇನ್ನೊಬ್ಬರಲ್ಲಿ ವಾಸ ಮಾಡಬಹುದೇ ಹೊರತು ಸುಖ ದುಃಖಗಳಲ್ಲಿ ವಾಸ ಅಂದರೆ ಏನು ಅಭಿಪ್ರಾಯ ಅದಕ್ಕೆ ಕೃಷ್ಣ ಹೇಳಿದ್ದಲ್ಲಿ ಈ ಸುಖ ದುಃಖ ಎಲ್ಲ ಕ್ಷೇತ್ರ ಅಂತ ಹೇಳಿದ್ದಲ್ಲ ಸಂಘಾತ ಚೇತನ ಧೃತಿ ಅಂತಾನೆ ಸಂಘಾತ ಅಂತ ಹೇಳಿದ್ರೆ ದೇಹ ಎಲ್ಲದರ ಸಂಘಾತ ಎಲ್ಲಿದೆಯೋ ಸಮುದಾಯ ಎಲ್ಲಿದೆಯೋ ಅಂತಹ ದೇಹಕ್ಕೆ ಸಂಘಾತ ಅಂತ ಹೆಸರು ಚೇತನ ಅಂತೇಳಿದರೆ ಚಿತ್ತ ವ್ಯಾಪ್ತಿ ಧೃತಿ ಅಂತ ಹೇಳಿದರೆ ಧೈರ್ಯ ಸಿದ್ಧಾಂತದಿಂದ ಅಚಲನೆ ಅಂತಕ್ಕಂತಹ ಒಂದು ಮಾನಸವಾದ ಗುಣ ಧೃತಿ ಅದು ನಮ್ಮಲ್ಲಿರುವ ಗುಣ ಆ ಗುಣವೆಲ್ಲವೂ ಕ್ಷೇತ್ರ ಅಲ್ಲ ಮತ್ತೇನದು ಕ್ಷೇತ್ರದ ವಿಕಾರ ಹಿಂದೆ ಹೇಳಿದಂತಹ ಕ್ಷೇತ್ರ ಏನಿದೆ ಮಹಾಭೂತ ಅಹಂಕಾರ ಅವ್ಯಕ್ತ ತತ್ವ ಈ ಪಂಚ ಇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮನಸ್ಸು ಎಲ್ಲ ಇದೆ ಅಲ್ಲ ಅದರಿಂದೆಲ್ಲ ಉಂಟಾಗತಕ್ಕಂಥ ವಿಕಾರ ಯಾವುದು ಅಂದರೆ ಸುಖ ದುಃಖ ಎಲ್ಲ ದುಃಖ ಹೇಗೆ ವಿಕಾರವೋ ಸುಖವೂ ಒಂದು ವಿಕಾರವೇ ನಮಗೆ ಸುಖ ಆದಾಗ ಅವರ ಮುಖ ನೋಡಲಿಕ್ಕೆ ಖುಷಿಯಾಗ್ತದೆ ಅದೊಂದು ವಿಕಾರ ಕೆಲವು ವಿಕಾರಗಳು ನೋಡಲಿಕ್ಕೆ ಚಂದ ಇರ್ತದೆ ಒಂದು ಮಣ್ಣಿನ ಮಣ್ಣನ್ನು ಹಿಡ್ಕೊಂಡು ಮಣ್ಣಿನಿಂದ ಒಂದು ಸುಂದರವಾದ ಪ್ರತಿಮೆ ಮಾಡಿದರೆ ಆ ವಿಕಾರ ಚೆನ್ನಾಗಿರ್ತದೆ ಅದೇ ಮಣ್ಣಿನಿಂದ ಒಂದು ಕುರೂಪಿಯಾದ ರಕ್ಕಸನನ್ನು ಮಾಡಿದರೆ ಅದು ವಿಕಾರ ಚೆನ್ನಾಗಿರುವುದಿಲ್ಲ ಅಂತೂ ವಿಕಾರ ವಿಕಾರವೇ ಅಲ್ಲ ಚಂದವಾದದ್ದು ವಿಕಾರವೇ ಕೆಟ್ಟದಾದದ್ದು ವಿಕಾರವೇ ಹಾಗೆಯೇ ಈ ಸುಖ ಅನ್ನುವುದು ಒಂದು ಸುಂದರವಾದ ವಿಕಾರ ಅಂತಃಕರಣ ಪರಿಣಾಮ ಅಂತ ಕರೀತೇವೆ ಪರಿಣಾಮವನ್ನೇ ವಿಕಾರ ಅಂತ ಕರೆಯುವುದು ದುಃಖ ಅನ್ನೋದು ಕೂಡ ಮನಸ್ಸಿನ ಒಂದು ಪರಿಣಾಮ ಈಗ ನಮಗೆ ಏನೋ ಒಂದು ವಿಷಯ ಕೇಳಿದಾಗ ದುಃಖ ಆಯಿತು ದುಃಖ ಆದದ್ದು ಅಂದರೆ ಏನು ಅಂತ ಒಂದು ಪ್ರಶ್ನೆ ದುಃಖ ಅಂದರೆ ಏನು ಮನಸ್ಸಿನಲ್ಲಿ ಒಂದು ರೀತಿಯ ಸಂಕುಚಿತವಾದ ಸ್ಥಿತಿ ಉಂಟಾಗ್ತದೆ ಅಂದರೆ ಮನಸ್ಸಿನ ಒಂದು ಪರಿಣಾಮ ಆಗುವುದನ್ನೇ ನಾವು ದುಃಖ ಅಂತ ಕರೆಯೋದು ಅದೇ ಒಂದು ವಿಕಸಿತವಾದಂತಹ ಸ್ಥಿತಿ ಮನಸ್ಸಿಗೆ ಉಂಟಾದರೆ ಅದನ್ನು ಸುಖ ಅಂತ ಕರೀತೇವೆ ಹಾಗಾದರೆ ಹಿಂದೆ ಹೇಳಿದಂತಹ ಏನು ಇಂದ್ರಿಯಾಣಿ ದಶೀ ಕಂಚ ಅಂತ ಇತ್ಯಾದಿ ಹೇಳಿದ್ದೇವೆ ಅದರ ವಿಕಾರಗಳನ್ನಿಲ್ಲಿ ಹೇಳಿದ್ದು ಯಾಕಂದರೆ ಕೃಷ್ಣ ಏನು ಹೇಳಿದ ನಾನು ಬರೀ ಕ್ಷೇತ್ರ ಕ್ಷೇತ್ರಜ್ಞ ಇದನ್ನೆಲ್ಲ ಹೇಳುವುದಲ್ಲ ಅದರ ವಿಕಾರ ಯದ್ವಿಕಾರಿ ಯತಶ್ಚ ಯತ್ ಅದು ಯಾವುದರಿಂದ ಪ್ರೇರಣೆಯನ್ನು ಪಡಿತದೆ ಯಾವುದು ಯಾವುದರ ವಿಕಾರ ಅದು ಯಾವುದು ವಿಕಾರಿ ಯಾವುದು ಯಾವುದರ ವಿಕಾರ ಅದು ಇವೆಲ್ಲವನ್ನು ನಿರೂಪಣೆ ಮಾಡ್ತೇನೆ ಅಂತ ಕೃಷ್ಣ ಶುರು ಮಾಡಿದ್ದಾನೆ ಅದರಿಂದ ಆ ವಿಕಾರಗಳನ್ನು ಸುಖ ದುಃಖಾದಿ ಶಬ್ದಗಳಿಂದ ಹೇಳಿದ್ದು ಹೊರತು ಕ್ಷೇತ್ರವನ್ನು ಹೇಳಿದ್ದಲ್ಲ ಇಲ್ಲಿ ಭಗವದ್ಗೀತೆ ಇದೇ ಅಧ್ಯಾಯದಲ್ಲಿ ಮುಂದೆ ಇಪ್ಪತ್ತು ಜ್ಞಾನ ಸಾಧನಗಳನ್ನ ಹೇಳ್ತಾರೆ ಭಾಗ ಅದು ಭಗವದ್ಗೀತೆಯಲ್ಲಿ ಅಳವಡಿಸಿಕೊಳ್ಳುವುದಕ್ಕೋಸ್ಕರ ಹೇಳಿರತಕ್ಕ ಅದು ಹೇಗೆ ಏನೇನ್ ಹೇಳಿದ್ದಾರೆ ಅಂತಂದ್ರೆ ಒಂದು ಅಮಾನಿತ್ವ ಅಂದ್ರೆ ತನ್ನ ಹೆಗ್ಗಳಿಕೆಯನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದು ಅದನ್ನ ಹೊಗಳ್ಕೊಳ್ಳೋದು ಅದೆಲ್ಲ ಮಾಡೋ ಹಾಗಿಲ್ಲ ಅಹಂಕಾರ ಮುಂದೆ ಅದಂಬತ್ವ ಅಂದ್ರೆ ಡಂಬಾಚಾರವನ್ನ ಬಿಡಬೇಕು ಆ ಅಹಿಂಸ ಹಿಂಸೆಯನ್ನ ಪರರಿಕ್ ಮಾಡಬಾರ್ದು ಆಮೇಲೆ ಕ್ಷಾಂತಿ ಸಹನೆ ಇರಬೇಕು ಆರ್ಜವ ಪ್ರಾಮಾಣಿಕತೆ ಇರಬೇಕು ಆ ಆಚಾರ್ಯೋಪಾಸ ಬಹಳ ಸುಂದರ ಯಾಕಂದ್ರೆ ಆರ್ಜವ ಅಂದ್ರೆ ಏನು ಕಾಯೇನ ವಾಚ ಮನಸ ಸಮಾನವಾಗಿರು ಕಾಯಿಯಲ್ಲಿ ಒಂದು ಮಾತಾಡುದು ಮನಸ್ಸಿನಲ್ಲಿ ಇನ್ನೇನು ಆಲೋಚನೆ ಮಾಡುವುದು ಜೊತೆಗೆ ಕೆಲಸ ಮಾಡುವುದೇ ಬೇರೆ ಎಂತ ಮನಸ್ಸೇಕಂ ವಚಸ್ ಕರ್ಮಣ್ಯೇಕಂ ದುರಾತ್ಮನ ಮನಸ್ಸೇಕಂ ವಚಸ್ ಕರ್ಮಣ್ಯೇಕಂ ಮಹಾತ್ಮನ ಅಂದ ಆ ಮನಸ್ಸು ಕಾಯ ಮತ್ತು ಮಾತು ಈ ಮೂರರಲ್ಲೂ ಕೂಡ ಏಕಮುಖವಾಗಿರುವಂತಹದ್ದು ಉಂಟಲ್ಲ ಅದಕ್ಕೆ ಪ್ರಾಮಾಣಿಕತೆ ಅಂತ ಹೆಸರು ಅದು ಆರ್ಜವ ರುಜು ಮಾರ್ಗ ಮತ್ತೆ ಆಚಾರ್ಯೋಪಾಸನೆ ಮಾಡಬೇಕು ಜ್ಞಾನಿಗಳ ಸೇವೆ ಶೌಚ ಇರಬೇಕು ಮತ್ತೆ ಸ್ಥೈರ್ಯ ನಮ್ಮ ಸ್ವಧರ್ಮದಲ್ಲಿ ದೃಢತೆ ಇರಬೇಕು ಆ ಆತ್ಮ ಆತ್ಮವಿಗ್ರಹ ಮನ ಇಂದ್ರ ಆತ್ಮನಿಗ್ರಹ ಮನ ಇಂದ್ರಿಯಗಳಲ್ಲಿ ನಿಗ್ರಹ ಇರಬೇಕು ಆತ್ಮ ಅಂದ್ರೆ ಮನಸ್ಸು ಮತ್ತು ಇಂದ್ರಿಯ ಎರಡು ಕೂಡ ಅರ್ಥ ಇದೆ ಹ್ಮ್ ಅದರಿಂದ ಆತ್ಮವಿನಿಗ್ರಹ ಅಂತ ಹೇಳಿದ್ರೆ ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹ ಹಿಡಿತದಲ್ಲಿ ಇರಬೇಕು ಇಂದ್ರಿಯೇಷು ವೈರಾಗ್ಯ ಇಂದ್ರಿಯಾರ್ಥೇಷು ವೈರಾಗ್ಯಂ ಇಂದ್ರಿಯಾರ್ಥ ಇಂದ್ರಿಯಾರ್ಥಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಇಂದ್ರಿಯಾರ್ಥಗಳಲ್ಲಿ ವೈರಾಗ್ಯ ಅದರಲ್ಲಿ ಸಂಬಂಧವನ್ನ ಜಾಸ್ತಿ ಹೊಂದ ಹೊರಬರ್ತ ಅನಹಂಕಾರ ಅಹಂಕಾರ ಇರಬಾರದು ಆ ಜನ್ಮ ಜ್ವರ ಅವುಗಳಲ್ಲೆಲ್ಲ ಅಂದ್ರೆ ಅವುಗಳ ಬಗ್ಗೆ ತಿಳಿದಿರಬೇಕು ಆಮೇಲೆ ಅದರಿಂದ ದೂರ ಇರಬೇಕು ಅದೇನು ಪ್ರಯೋಜನ ಇಲ್ಲ ಅಂತ ಮತ್ತೆ ಪುತ್ರ ದಾರ ಗೃಹ ಇವುಗಳಲ್ಲಿ ಜಾಸ್ತಿ ಮೋಹವನ್ನು ಉಂಟು ಇರಬಾರ್ದು ಅಹ್ ನಿತ್ಯ ಸಮಚಿತ್ತವಾಗಿರ್ಬೇಕು ಎರಡು ಒಟ್ಟಿಗೆ ಬಂತು ಆಸಕ್ತಿ ಅನಭಿಷ್ವಂಗ ಅಂತ ಎರಡು ಬರ್ತಾರೆ ಆಸಕ್ತಿ ಅಂದ್ರೆ ಅದರಲ್ಲಿ ಸಂಘ ಬಿಡಬೇಕು ಎಲ್ಲದರಲ್ಲೂ ಸಂಘ ಬಿಡಬೇಕು ಅಟ್ಯಾಚ್ಮೆಂಟ್ ಹೆಚ್ಚಿರಬಾರ್ದು ಅನಭಿಷ್ವಂಗ ಅಂತ ಹೇಳಿದ್ರೆ ಆಗ್ರಹ ಇರಬಾರ್ದು ಆಗ್ರಹ ಬಿಡಬೇಕು ಸಂಘ ಬಿಡಬೇಕು ಅಂತ ವಿವಿಕ್ತ ದೇಶ ಸೇವಿತ್ವ ಅಂದ್ರೆ ಏಕಾಂತದಲ್ಲಿ ಇದ್ದು ಮನನ ಅವುಗಳನ್ನೆಲ್ಲ ಮುಂದುವರಿಸಬೇಕು ಮತ್ತೆ ಜನ ಸಂಸದಿ ಅರತಿ ಅಂದ್ರೆ ಜನ ಸಮೂಹಗಳಲ್ಲಿ ಇರೋದು ನಮಗೆ ಇಷ್ಟ ಆಗ್ಬಾರ್ದು ಅವ್ರಿಗಿಂತ ದೂರ ಇರಬೇಕು ಇದು ಬಹಳ ಕಷ್ಟ ಮನುಷ್ಯನಿಗೆ ಹೇಗಿರ್ತದೆ ಅಂದರೆ ಒಂದು ನಾಲ್ಕು ಜನ ಸೇರಿದಲ್ಲೇ ಹೋಗಬೇಕು ಅಂತ ಇರ್ತದೆ ತಾನೊಬ್ಬನೇ ಇರ್ತಾನೆ ಅಂತ ಅನ್ಕೊಳ್ಳಿ ಅಲ್ಲಿ ನಾಲ್ಕು ಜನ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಇವನಿಗೆ ಏನು ಅನ್ನಿಸ್ತದೆ ಅಂದರೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ಯಾಕೆಂದರೆ ಮನುಷ್ಯ ತನ್ನ ಬಗ್ಗೆ ಆಲೋಚನೆ ಮಾಡೋದು ಕಡಿಮೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅಲ್ಲಿ ಅವರು ಸೇರಿದ್ದಾರೆ ಅಂದರೆ ಇವನು ಅಲ್ಲಿ ಹೋಗಿ ಸೇರಿಕೊಳ್ತಾನೆ ಇವನು ಇಲ್ಲಿ ಯಾವುದೋ ದೇ ದೇವರ ಜಪ ಮಾಡ್ತಾ ಇದ್ದವ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋದ ಸೇರಿ ಆ ನಾಲ್ಕು ಜನ ಜೊತೆಗೆ ಐದು ಜನ ಸೇರಿ ಮಾತಾಡೋದು ಏನನ್ನೋ ಆರನೇ ಜನ ಬಗ್ಗೆ ಮಾತಾಡಿಸ್ತು ಅಂದ್ರೆ ಅರತಿರ್ ಜನಸಂಸದಿ ಉಂಟಲ್ಲ ಹೆಚ್ಚು ಜನ ಸೇರಿದಲ್ಲಿ ಸೇರಬೇಕು ಅನ್ನುವ ಮಾನಸಿಕ ಆಕಾಂಕ್ಷೆಯಿಂದ ದೂರ ಇರುವುದು ಅನ್ನೋದು ಅದೊಂದು ಸುಂದರವಾದ ಕೃಷ್ಣ ಮಾತು ಹೇಳಿದ ಈ ಇಪ್ಪತ್ತು ಜ್ಞಾನ ಸಾಧನಗಳಲ್ಲಿ ಕೆಲವು ಮತ್ತೆ ಮತ್ತೆ ಅದದೇ ಹೇಳಿದರೆ ಅಂತ ಅನ್ಸುತ್ತೆ ಉದಾಹರಣೆಗೊಂದು ಅಂದ್ರೆ ಒಂದು ಅಮಾನಿತ್ವ ಅಡಂಬಿತ್ವ ಅನಹಂಕಾರ ಇವೆಲ್ಲ ಒಟ್ಟಿಗೆ ಅಹಂಕಾರವನ್ನ ಬಿಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಆ ಯಾಕೆ ಏನಿದ್ರಲ್ಲಿ ಹೆಂಗ ಅರ್ಥ ಮಾಡ್ಕೋಬೇಕು ಅದರಿಂದ ಒಟ್ಟು ಇಪ್ಪತ್ತು ಹೇಳಲಿಲ್ಲ ಹದಿನೇಳು ಹೇಳಿದ್ದು ಅಂತ ಯಾಕಂದ್ರೆ ಒಂದೊಂದೇ ರಿಪಿಟೇಷನ್ ಉಂಟು ಪುನರುಕ್ತಿ ಉಂಟು ಅನ್ನೋದು ಪ್ರಶ್ನೆ ಅಲ್ವಾ ವಾಸ್ತವ ಇದು ಸಂಸ್ಕೃತದಲ್ಲಿ ಒಂದು ವಿಷಯ ತಿಳ್ಕೊಳ್ಬೇಕು ಏನಂದ್ರೆ ಪರ್ಯಾಯ ಪದಗಳು ಅಂತ ಜೊತೆಗಿದ್ರು ಅದು ಒಂದೇ ಅರ್ಥವನ್ನು ಹೇಳುವುದಿಲ್ಲ ತಿಳ್ಕೊಳ್ಬೇಕು ಈಗ ಕಣ್ಣನ್ನು ಏನು ಅಂತ ಕರಿಬೇಕು ಸಂಸ್ಕೃತದಲ್ಲಿ ಅಕ್ಷಿ ಅಥವಾ ನಯನಂ ಅಥವಾ ಚಕ್ಷುಃ ಅಥವಾ ನೇತ್ರಂ ಅಲ್ವಾ ಹೀಗೆ ಅನೇಕ ಶಬ್ದಗಳು ಆದರೆ ಎಲ್ಲಕ್ಕೂ ಒಂದೇ ಅರ್ಥವಾ ನೇತ್ರಂ ಅಂದ್ರೇನು ನೇತ್ರ ಮುನ್ನೇತ್ರ ನಮ್ಮನ್ನು ಕರ್ಕೊಂಡು ಹೋಗುವಂಥ ಕಣ್ಣಿಲ್ಲದೆ ಹೋದರೆ ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಇಲ್ಲ ಚರಂಡಿಗೆ ಬೀಳಬೇಕಾಗ್ತದೆ ಆದರೆ ನಯನ ನಿಯತೆ ಅನೇನೀತಿ ನಯನಂ ಒಯ್ಯುವಂಥದ್ದು ಇದು ಕಣ್ಣಿಗೆ ಒಂದೇ ಹೆಸರು ಅಂದ್ರೆ ಅಂದ್ರೇನು ಚಷ್ಟೆ ಇತಿ ಚಕ್ಷು ಚೆನ್ನಾಗಿ ಮಾತಾಡುವಂಥದ್ದು ಚಕ್ಷಿಂಗ್ ವ್ಯಕ್ತಾಯಂ ವಾಚಿ ನಿಜವಾಗಿ ಬಾಯಿಯನ್ನು ಚಕ್ಷು ಅಂತ ಕರಿಬೇಕಿತ್ತು ಆದರೆ ಕಣ್ಣು ಮಾತಾಡುವಷ್ಟು ಚಂದ ಬಾಯಿ ಮಾತಾಡುವುದಿಲ್ಲ ಅವನು ಅಪರಾಧ ಮಾಡಿದ್ದಾನೆ ಅಂತ ಗೊತ್ತಿದೆ ಏ ತೆಗ್ದಿ ಅದನ್ನು ಅಂತ ಕೇಳಿದರೆ ಹಾಂ ಇಲ್ಲ 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 ಅಂತ ಕಣ್ಣು ಹೇಳ್ತದೆ ಹೌದು ಅಂತ ಬಾಯಿ ಮಾತ್ರ ಸುಳ್ಳು ಹೇಳ್ತದೆ ಆದರೆ ಸರಿಯಾಗಿ ಮಾತಾಡುವಂಥದ್ದು ಕಣ್ಣು ಚಷ್ಟೆ ಅವನ ಮನಸ್ಸಿನ ಕನ್ನಡಿಯ ಹಾಗೆ ಕಣ್ಣು ಮಾತಾಡ್ತದೆ ಆದ್ದರಿಂದ ಕಣ್ಣಿನ ಮಾತು ಆದ್ದರಿಂದ ಚಷ್ಟೆ ಇತಿ ಚಕ್ಷು ಚಕ್ಷುಹು ಅಂತ ಕರೆದರೆ ಅದರಿಂದ ಲಭ್ಯವಾಗುವ ಅರ್ಥ ಬೇರೆ ನೇತ್ರಂ ನಯನಂ ಅಂತ ಹೇಳಿದರೆ ಅದರಿಂದ ಲಭ್ಯವಾಗುವ ಅರ್ಥ ಬೇರೆ ಅಕ್ಷಿ ಅಂತ ಹೇಳಿದರೆ ಇಂದ್ರಿಯಗಳಲ್ಲಿ ಬಹಳ ಎತ್ತರದ್ದು ಅಂತ ಈಕಾರ ಅಕ್ಷ ಅಂದರೆ ಇಂದ್ರಿಯ ಅಕ್ಷಿ ಅಂದರೆ ತೃತೀಯೋತಿಶಯ ಅಂತ ಆಕಾರಕ್ಕೆ ಈಕಾರ ಹಾಕಿದರೆ ಇಂದ್ರಿಯಗಳಲ್ಲಿ ಎತ್ತರದ ಇಂದ್ರಿಯ ಸಿಗುವ ಅರ್ಥವೇ ಬೇರೆ ಹಾಗಾದರೆ ಶಬ್ದಗಳು ಒಂದೇ ಅರ್ಥವನ್ನು ಹೇಳಿದರೂ ಆ ಶಬ್ದಗಳು ಕೊಡುವಂತಹ ವಿವರಣೆಗಳು ಬೇರೆ ಬೇರೆ ಅಲ್ವಾ ಆ ನಿಟ್ಟಿನಿಂದ ಇಲ್ಲಿ ಅಮಾನಿತ್ವಂ ಅದಂಭಿತ್ವಂ ಅನಹಂಕಾರ ವಸ್ತುತಃ ಮಾನ ಅಂದರೆ ಅಹಂಕಾರ ಮಾನಿ ಅಂದರೆ ಅಹಂಕಾರ ಉಳ್ಳವ ಅಮಾನಿ ಮಾನದೋ ಮಾನ್ಯ ಅಂತ ಅಮಾನಿ ಅಂದರೆ ಅಹಂಕಾರ ಇಲ್ಲದವ ಅನಹಂಕಾರ ಅಂದರೆ ನವಿದ್ಯತೆಯ ಅಹಂಕಾರ ಯಸ್ಯ ಯಾರಲ್ಲಿ ಅಹಂಕಾರ ಇಲ್ಲ ಅವನು ಅನಹಂಕಾರ ಅದಂಭಿ ಅಂದರೆ ದಂಭ ಇಲ್ಲದಿದ್ದವ ದಂಭ ಅನ್ನೋದು ಗರ್ವ ಜಂಭ ದಂಭ ಅನ್ನೋದ್ರಿಂದಲೇ ಕನ್ನಡದಲ್ಲಿ ಜಂಭ ಅಂತ ಬಂದದ್ದು ಜಂಭ ಇಲ್ಲದವ ಸುಮಾರು ಅರ್ಥ ಒಂದೇ ಆಯ್ತಲ್ವಾ ಅನ್ನೋದು ವಾಸ್ತವವಾದ ಪ್ರಶ್ನೆ ಆದರೆ ಅರ್ಥ ಸ್ವಲ್ಪ ವ್ಯತ್ಯಾಸ ಇದೆ ಅಮಾನಿ ಅಂದರೆ ವಿಧೇಯ ಅಂತ ಅರ್ಥ ಮಾನ ಬಿಟ್ಟವ ಅಂತ ಅರ್ಥ ಅಲ್ಲ ಮಾನವ ಮರ್ಯಾದೆ ಬಿಟ್ಟವ ಅಂತ ಅರ್ಥ ಅಲ್ಲ ಅಮಾನಿ ಅಂದರೆ ಮಾನ ದುರಭಿಮಾನ ಅದನ್ನು ಬಿಟ್ಟವ ದುರಭಿಮಾನ ಬಿಟ್ಟವ ಮಾತ್ರ ತಗ್ಗಿ ಬಗ್ಗಿ ನಡೆಯುವುದಕ್ಕೆ ಸಾಧ್ಯ ಆಗ್ತದೆ ಕೆಲವೊಬ್ಬರು ಎಷ್ಟು ಎತ್ತರದ ವ್ಯಕ್ತಿಗಳಿರ್ತಾರೆ ಎಲ್ಲ ತಿಳ್ಕೊಂಡಿರ್ತಾರೆ ಲೋಕದಲ್ಲಿ ಬಹಳಷ್ಟು ಸ್ಥಾನಮಾನಗಳನ್ನು ಪಡೆದವರು ಇರ್ತಾರೆ ಆದರೆ ಮಕ್ಕಳ ಜೊತೆಗೆ ಮಕ್ಕಳ ಹಾಗೆ ಇರ್ತಾರೆ ಅವರು ಆ ಮಕ್ಕಳು ಹೇಳಿದ್ದು ಒಳ್ಳೆಯ ವಿಷಯ ಓಹ್ ಅದನ್ನು ಮಾಡಬೇಕು ದೊಡ್ಡವರು ಹೇಳಿದ್ರು ಅಂತಾದರೆ ಆ ಕ್ಷಣದಲ್ಲಿ ಆ ಕೆಲಸದಲ್ಲಿ ತೊಡಗ್ತಾರೆ ಈ ವಿಧೇಯತೆ ಯಾವಾಗ ಬರ್ತದೆ ಅವನ ಮನಸ್ಸಿನಲ್ಲಿ ಮಾನಿತ್ವ ಇಲ್ಲದೆ ಹೋದರೆ ಬರ್ತದೆ ಅವನಲ್ಲಿ ಮಾನ ಇದೆ ದುರಭಿಮಾನ ಇದೆ ಅಂತಾದರೆ ಅದು ಬೇರೆ ಬೇರೆ ವಿಷಯ ಭಾಷೆಯ ವಿಷಯದಲ್ಲಿ ಕೆಲವರು ನಾನು ಅಂಥ ಭಾಷೆ ಮಾತಾಡುವವ ನಾನು ಏನು ಅಂತ ಅವನ ಮೀಸೆ ಮೇಲೆ ಆಗ್ತದೆ ಇನ್ನು ನಾನು ಇಂಥ ವಂಶದಲ್ಲಿ ಬಂದವ ಅಲ್ಲಿಂದ ಒಂದು ಬರ್ತದೆ ಇದೆಲ್ಲ ಹೆಮ್ಮೆ ಅಂತ ವಸ್ತುತಃ ಒಳ್ಳೆ ಶಬ್ದ ಆದರೆ ಆ ಹೆಮ್ಮೆಯೇ ಒಂದು ಹಂತ ಮೇಲಕ್ಕೆ ಹೋದರೆ ಅಭಿಮಾನ ಆಗುವುದಿಲ್ಲ ದುರಭಿಮಾನ ಆಗ್ತದೆ ಸ್ವಾಭಿಮಾನ ಅನ್ನೋದು ಒಳ್ಳೆಯದು ಅಭಿಮಾನ ವಿಹೀನಾನಾಂ ಕಿಂಧನೇನ ಕಿಮಾಯುಷ ಅಂತ ಕೃಷ್ಣನೇ ಕೇಳ್ತಾನೆ ಅಂದ ಅಭಿಮಾನ ಒಳ್ಳೆಯದು ಆದರೆ ದುರಭಿಮಾನ ಕೆಟ್ಟದು ಆ ದುರಭಿಮಾನವನ್ನು ಬಿಟ್ಟವನಿಗೆ ಅಮಾನಿ ಅಂತ ಹೆಸರು ಆ ಆ ಅಮಾನಿತ್ವದ ಪರಿಣಾಮ ಏನು ಅಂತ ಇದ್ದರೆ ವಿಧೇಯನಾಗಿರ್ತಾನೆ ಎಷ್ಟು ಬೆಳೆದವನಾದರೂ ಕೂಡ ವಿನಯ ಅನ್ನೋದು ಅವನ ಲಕ್ಷಣವಾಗ್ತದೆ ಆದ್ದರಿಂದ ಅಮಾನಿ ಅಂದರೆ ಅಮಾನಿತ್ವಂ ಅಂದರೆ ವಿನಯ ಸಂಪನ್ನತೆ ವಿಧೇಯತೆ ಅನ್ನೋದು ಒಂದು ಗುಣ ಅದೇ ಅದಂಭಿತ್ವ ಅಂತ ಹೇಳಿದಾಗ ದಂಭ ಬಿಟ್ಟವ ಅಂತ ಅರ್ಥ ದಂಭ ಅನ್ನೋದು ಇದಕ್ಕಿಂತ ಸ್ವಲ್ಪ ಭಿನ್ನವಾದ ಅರ್ಥವನ್ನು ಕೊಡ್ತದೆ ದಂಭ ಅಂದರೆ ಅವನಿಗೆ ಒಳಗಿಂದ ಗೊತ್ತಿದೆ ನಾನಿಷ್ಟು ನಂದು ಟೊಳ್ಳು ಒಳಗೇನಿಲ್ಲ ಅಂತ ಅವನಿಗೆ ಅವನ ಬಗ್ಗೆ ಅವನಿಗೆ ಗೊತ್ತಿದೆ ಹೊರಗೆ ಮಾತ್ರ ಭಾರಿ ತೋರಿಸ್ತಾರೆ ಒಳಗೆ ತನ್ನ ಬಗ್ಗೆ ಅಲ್ಪತ್ವವನ್ನು ತಿಳಿದು ರಾಘವೇಂದ್ರ ತೀರ್ಥರು ಎಷ್ಟು ಚಂದ ಅರ್ಥ ಹೇಳ್ತಾರೆ ಅಂದರೆ ಅದಂಬಿತ್ವಂ ದಂಭ ಸಸ್ಯ ಅಲ್ಪತ್ವ ವಿಜ್ಞಾನೇಪಿ ಮಹತ್ವ ಪ್ರದರ್ಶನಂ ಇದು ದಂಭ ನಾನು ಅಲ್ಪ ಅಂತ ಗೊತ್ತಿದ್ರೂ ಕೂಡ ಭಾರಿ ದೊಡ್ಡವ ಅಂತ ಲೋಕಕ್ಕೆ ತೋರಿಸುವುದು ಇದೇ ಡಂಬಾಚಾರ ಒಳಗೆ ಒಂದು ಹೊರಗೊಂದು ಮಾಡುವುದಕ್ಕೆ ಅಲ್ವಾ ಡಂಬಾಚಾರ ಅಂತ ಕರೆಯೋದು ಅದ ಅದಂಭಿ ಅದಂಬಿ ಅಂದರೆ ಇದನ್ನು ಬಿಡುವವ ಹಿಂದಿನ ವಿಧೇಯತೆ ಅನ್ನುವ ಅರ್ಥಕ್ಕೂ ಇದಕ್ಕೂ ತುಂಬ ಅರ್ಥ ವ್ಯತ್ಯಾಸ ಹಾಗೆ ಅನಹಂಕಾರ ಅಂತ ಉಂಟು ಅಹಂಕಾರವನ್ನು ಬಿಟ್ಟವ ಅಂತ ಇದು ಸುಮಾರು ಒಂದೇ ಅರ್ಥವನ್ನು ಕೊಡ್ತದೆ ಆದರೆ ಅಹಂಕಾರ ಅನ್ನೋ ಶಬ್ದ ಎಲ್ಲಿ ಬಳಕೆ ಬಳಕೆಯಾಗ್ತದೆ ಅಂತ ಹೇಳಿದರೆ ತಾನು ಕಣ್ಣಿದ್ರೂ ಕಾಣದೇ ಇರುವ ಹಾಗೆ ನಡೆಯುವಂತಹ ಸ್ಥಿತಿಯನ್ನು ಅಹಂಕಾರ ಅನ್ನೋ ಶಬ್ದ ಹೇಳ್ತದೆ ಇನ್ನೊಬ್ಬ ಬಂದು ಸ್ವಾಮಿ ತುಂಬ ಕಷ್ಟದಲ್ಲಿದ್ದೇನೆ ಹೊಟ್ಟೆಗೆ ಮೂರು ದಿವಸದಿಂದ ಬಿದ್ದಿಲ್ಲ ಅಂದಾಗ ಇವ ನಾನೇ ಹಾಕ್ಕೊಡ್ಬೇಕು ಅಂತ ಅದನ್ನು ಕೇಳಿದರೂ ಕೇಳಿಸಿಕೊಳ್ಳದೇ ಇರುವ ರೀತಿಯಲ್ಲಿ ಸಾಕ್ತಾನೆ ಈ ಸಾಗುವಿಕೆಗೆ ಕಾರಣ ಏನು ಅಂತ ಇದ್ರೆ ಅವನಲ್ಲಿರುವ ಅಹಂ ಅಂತಕ್ಕಂಥ ಕಾರಣ ಅಹಂಕಾರ ಇನ್ನೊಂದು ಅಹಂಕಾರ ಅನ್ನೋದಕ್ಕೆ ಮುಖ್ಯವಾದ ಅರ್ಥ ಏನು ಇದೆ ಅಂದರೆ ಎಲ್ಲವೂ ನಾನು ನಾನು ಅನ್ನುವ ಭಾವ ವಸ್ತುತಃ ಈ ಶರೀರ ನಾನ ಶರೀರ ನಾನಲ್ಲ ನನ್ನ ಶರೀರ ನಾವು ಹೇಳೋದು ಹಾಗೆ ಇದು ನನ್ನ ಶರೀರ ಅಂತ ಹಾಗಾದರೆ ಶರೀರ ನಾನಲ್ಲ ಆದರೆ ಅವನಿಗೆ ಶರೀರದಲ್ಲಿ ನಾನು ಅನ್ನುವ ಭಾವ ಕೂತರೆ ಅದು ಅಹಂಕಾರ ಆಗ್ತದೆ ಭಾಗವತದಲ್ಲಿ ದಕ್ಷ ಪ್ರಜಾಪತಿಯ ಕಥೆ ಬರ್ತದೆ ಸಭೆಯಲ್ಲಿ ಎಲ್ಲರೂ ಕೂತಿರುವಾಗ ದಕ್ಷ ಪ್ರಜಾಪತಿ ಪ್ರವೇಶವನ್ನು ಮಾಡ್ತಾರೆ ಮಾಡಿದ ಹೊತ್ತಿಗೆ ಅವರ ತಲೆ ಮೇಲೆ ಯಾಕಂದರೆ ತಾನು ಬಂದಾಗ ಎಲ್ಲರೂ ಎದ್ದು ನಿಲ್ಲಬೇಕು ಅಂತ ರುದ್ರದೇವರೇ ಎದ್ದು ನಿಲ್ಲ ಪ್ರಾಂಗ್ನಿಷ್ಣಂ ಮೃಡಂ ದೃಷ್ಟ ನಾಮೃಷ್ಯದ ಪ್ರಜಾಪತಿ ಇಂತ ರುದ್ರದೇವರು ಎದ್ದು ನಿಲ್ಲದೇ ಇದ್ದದ್ದನ್ನು ನೋಡಿ ಅವರಿಗೆ ಸಹಿಸುವುದಕ್ಕೆ ಆಗಲಿಲ್ಲ ಇದಕ್ಕೆ ಕಾರಣ ಏನು ಅಹಂಕಾರ ಕಾರಣ ಮಾನಿತ್ವವೂ ಕಾರಣವೂ ಅಲ್ಲ ದಂಭವೂ ಕಾರಣ ಅಲ್ಲ ಅಹಂಕಾರ ತನ್ನ ಶರೀರದ ಮೇಲೆ ಅಂಥ ಒಂದು ಅಹಂ ಅಹಂ ಅನ್ನುವ ಭಾವ ಈ ಅಹಂಕಾರ ಮಮಕಾರ ಅಂತ ಎರಡು ಶಬ್ದ ಇದೆ ಮಮಕಾರ ಅಂದರೆ ನನ್ನದು ನನ್ನದು ಅನ್ನುವ ಭಾವ ಮಮ ಮಮ ಅನ್ನುವ ಭಾವ ಅಹಂಕಾರ ಅಂದರೆ ನಾನು ನಾನು ಅನ್ನುವ ಭಾವ ನಿಜವಾಗಿ ಶರೀರ ನಾನಲ್ಲ ಆದರೆ ಈ ಮನುಷ್ಯ ಶರೀರದಲ್ಲಿ ಅಹಂಕಾರವನ್ನು ಬೆಳೆಸಿಕೊಂಡ ಕಾರಣದಿಂದ ಏನು ಮಾಡ್ತಾನೆ ಅಂದರೆ ಶರೀರಕ್ಕೆ ಯಾವುದೆಲ್ಲ ಒಳ್ಳೆಯದು ಅಂತ ಅನಿಸುತ್ತೋ ಅದೆಲ್ಲ ನನಗೆ ಒಳ್ಳೆಯದು ಅಂತ ತಿಳ್ಕೊಳ್ತಾನೆ ನಿಜವಾಗಿ ಶರೀರಕ್ಕೆ ಒಳಿತಾದದ್ದು ಅವನಿಗೆ ಒಳಿತಲ್ಲ ಏಕಾದಶಿಯ ದಿವಸ ಆಹಾರವನ್ನು ಧರ್ಮಶಾಸ್ತ್ರ ನಿಷೇಧ ಮಾಡ್ತದಲ್ವ ಒಂದು ದಿವಸ ಆದರೂ ಈ ಯಂತ್ರಕ್ಕೆ ಸ್ವಲ್ಪ ಪುರುಸೊತ್ತು ಕೊಡು ಎಲ್ಲಕ್ಕೂ ನೀವು ಆಫೀಸಿಗೆ ಹೋಗುವಾಗಲೂ ಏಳು ದಿವಸಕ್ಕೆ ಒಂದು ದಿವಸ ರಜೆ ಆಯುರ್ವೇದ ಕಾಲೇಜಿಗೆ ಹೋಗುವಾಗಲೂ ಏಳು ದಿವಸಕ್ಕೆ ಒಂದು ದಿವಸ ರಜೆ ಎಲ್ಲಕ್ಕೂ ರಜೆ ಇದೆ ಈ ತಿನ್ನುವ ಯಂತ್ರಕ್ಕೆ ಒಂದು ಹೊತ್ತು ಜೀರ್ಣ ಮಾಡುವ ಯಂತ್ರಕ್ಕೆ ಒಂದು ದಿವಸ ಆದರೂ ಹದಿನೈದು ದಿವಸಕ್ಕೆ ಒಂದು ರಜೆ ಕೊಡಬೇಡ ಒಂದು ರಜೆ ಕೊಡು ಅದು ಬಹಳ ಪುಣ್ಯಪ್ರದ ಅಂತ ಎಲ್ಲ ಹೇಳಿತು ಹೇಳಿದರೆ ಅವತ್ತು ಆಹಾರ ತೆಗೆದುಕೊಳ್ಳದೇ ಇರುವುದು ಆತ್ಮಕ್ಕೆ ಭಾರಿ ಒಳ್ಳೆಯದು ಆದರೆ ಶರೀರ ಮಾತ್ರ ಸುಸ್ತಾಗ್ತದೆ ಅವತ್ತು ಇವನು ಶರೀರಕ್ಕೆ ಬೇಕು ಅಂತ ಅನಿಸಿತಾ ಇಲ್ಲೋ ಚೆನ್ನಾಗಿ ತಿಂದುಬಿಟ್ಟ ಏಕಾದಶಿ ಯಾಕೆದಿಂದ ಧರ್ಮಶಾಸ್ತ್ರದ ವಿರೋಧ ಇದ್ದರೂ ಯಾಕೆ ಯಾಕೆಂದರೆ ಶರೀರ ನಾನು ನನಗೆ ಬೇಕು ಅಂತ ನಿಜವಾಗಿ ಶರೀರಕ್ಕೆ ಬೇಕು ಹೌದು ಆತ್ಮಕ್ಕೆ ಬೇಕಾ ಬೇಡ ಆತ್ಮ ಬೇರೆ ಶರೀರ ಬೇರೆ ಅನ್ನುವ ಪ್ರಜ್ಞೆ ಇಲ್ಲದೆ ತನ್ನ ಆತ್ಮದಲ್ಲಿರುವ ಧರ್ಮವನ್ನೆಲ್ಲ ಶರೀರದಲ್ಲಿ ಆರೋಪ ಮಾಡಿಕೊಂಡಲ್ವಾ ಇದಕ್ಕೂ ಅಹಂಕಾರ ಅಂತ ಹೆಸರು ಈ ಅಹಂಕಾರದಿಂದಲೇ ದಕ್ಷ ಪ್ರಜಾಪತಿ ಸಿಟ್ಟು ಮಾಡಿಕೊಂಡ ಎದ್ದು ನಿಲ್ಲ ಹಾಗೆ ಆದರೆ ರುದ್ರದೇವರ ಹತ್ರ ಕೇಳಬೇಕು ನೀವು ಯಾಕೆ ಎದ್ದು ನಿಲ್ಲ ಅದಕ್ಕೆ ರುದ್ರದೇವರು ಏನು ಹೇಳೋದು ಗೊತ್ತಾ ನಾವು ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯ ಇವ ನಾ ದೇಹ ಮಾನೇ ನಾವು ಮತ್ತೊಬ್ಬರು ಬಂದಾಗ ಎದ್ದು ನಿಂತು ಗೌರವಿಸುವುದು ನಮಸ್ಕಾರ ಮಾಡುವುದು ಇದೆಲ್ಲ ಯಾವುದಕ್ಕೆ ಅವರ ಒಳಗೆ ನಿಂತಹ ಭಗವಂತನನ್ನು ಉದ್ದೇಶಿಸಿ ಗುಹಾಶಯ ಹೃದಯ ಗುಹೆಯಲ್ಲಿ ಕೂತಿರುವ ಭಗವಂತನಿಗೆ ನಾ ದೇಹ ಮಾನಿನಿ ದೇಹದಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಇದ್ದವನಿಗಲ್ಲ ಹಾಗಾದರೆ ಅಹಂಕಾರ ಇದ್ದು ಬಂದ ಕಾರಣದಿಂದ ನಾನು ಯಾಕೆ ಎದ್ದು ನಿಲ್ಲುವುದು ನಾನು ಒಳಗಿನಿಂದ ದೇವರನ್ನು ಕಾಣ್ತಾ ಇದ್ದವ ಹಾಗಾದರೆ ಈ ಅಹಂಕಾರ ಅನ್ನೋದೇನಿದೆ ಅದು ಶರೀರದಲ್ಲಿ ನಾನು ಅನ್ನುವ ಭಾವದಿಂದ ಉಂಟಾಗತಕ್ಕಂಥ ಒಂದು ಭಾವನೆ ಅದು ಬೇರೆ ದಂಭ ಬೇರೆ ಮಾನ ಬೇರೆ ಆದ್ದರಿಂದ ಈ ಮೂರು ಮೂರು ಶಬ್ದಗಳನ್ನು ಪ್ರತ್ಯೇಕವಾಗಿ ಬಳಸಿರತಕ್ಕಂಥದ್ದು ಉಚಿತವಾಗ್ತದೆ ಇದರ ನಂತರ ಅನೇಕ ಪ್ರಶ್ನೆಗಳು ನಿನ್ನಲ್ಲಿ ಇರುವುದಕ್ಕೆ ಸಾಧ್ಯತೆ ಉಂಟು ಆದರೆ ಒಟ್ಟು ಅಧ್ಯಾಯ ಅಧ್ಯಾಯದ ಸಾರವನ್ನು ನಾನು ಉಪಸಂಹಾರ ಮಾಡ್ತೇನೆ ಏನು ಪ್ರಶ್ನೆ ಉಂಟು ಮುಖ್ಯವಾಕ್ಯ ಹೇಳುವಂಥದ್ದು ಒಟ್ಟು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಕ್ಕಂಥದ್ದು ಕ್ಷೇತ್ರ ಕ್ಷೇತ್ರಜ್ಞರ ಸ್ವರೂಪದ ಬಗ್ಗೆ ಜ್ಞಾನ ಜ್ಞೇಯಗಳ ಬಗ್ಗೆ ಪ್ರಕೃತಿ ಪುರುಷರ ಬಗ್ಗೆ ಈ ಪ್ರಕೃತಿ ಪುರುಷ ಅಂದರೆ ಏನು ಜಡಭೂತವಾದದ್ದು ಪ್ರಕೃತಿ ಆ ಜಡಕ್ಕೆ ಚೈತನ್ಯವನ್ನು ತುಂಬಿಸಿದವ ಪುರುಷ ಎಲ್ಲ ಕಡೆಯಲ್ಲೂ ಇದೆ ಈ ಶರೀರ ಪ್ರಕೃತಿ ಶರೀರದ ಒಳಗಿರುವ ಜೀವ ಪುರುಷ ಆ ಜೀವನ ಒಳಗೂ ಜೀವನಿಗೆ ಚೈತನ್ಯವನ್ನು ತುಂಬಿಸಿದ ಭಗವಂತ ಅವ ಪರಮ ಪುರುಷ ಪುರುಷರು ಅನೇಕರಿದ್ದಾರೆ ಅವರವರ ಶರೀರದಲ್ಲಿ ಆಯಾ ಪುರುಷರಿದ್ದಾರೆ ಅದು ಹೆಣ್ಣು ಕೂಡ ಪುರುಷನೇ ಸಂಸ್ಕೃತದಲ್ಲಿ ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅಹಂ ಅನ್ನುವುದು ಉತ್ತಮ ಪುರುಷ ಅಂದರೆ ಅದು ಹೆಣ್ಣು ಅಹಮ್ಮೆ ಗಂಡು ಕೂಡ ಅಹಮ್ಮೆ ಆದ್ದರಿಂದ ಪುರುಷ ಅಂತ ಹೇಳಿದರೆ ಪುರುಷು ಶೇತೇ ಇದೆ ಪುರುಷ ಪುರ ಅಂದರೆ ಶರೀರ ಶರೀರದಲ್ಲಿರತಕ್ಕಂತಹ ವ್ಯಕ್ತಿಗೆಲ್ಲ ಪುರುಷ ಅಂತ ಹೆಸರು ಭಗವಂತನನ್ನು ಪುರುಷೋತ್ತಮ ಅಂತ ಯಾಕೆ ಕರಿತೇವೆ ಇವರೆಲ್ಲರಿಗಿಂತ ಉತ್ತಮ ಅಂತ ಅರ್ಥ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿಚೋತ್ತಮ ಅತೋಸ್ಮಿ ಲೋಕೇ ವೇದೆ ಚ ಪ್ರಥಿತ ಪುರುಷೋತ್ತಮ ಅಂತ ಇಲ್ಲಿ ಹೇಳಿದ್ದನ್ನು ಉಪಸಂಹಾರ ಮಾಡುವುದು ಕೃಷ್ಣ ಹದಿನೈದನೇ ಅಧ್ಯಾಯದಲ್ಲಿ ಆದರೆ ಆ ಹದಿನೈದನೇ ಅಧ್ಯಾಯಕ್ಕೆ ಒಂದು ಸಲ ಉಪಸಂಹಾರ ಆಗ್ತದೆ ಅಂತ ಲೆಕ್ಕ ಗೀತೆ ಇಲ್ಲಿ ಪುರುಷನ ಬಗ್ಗೆ ಶುರು ಮಾಡ್ತಾನೆ ಆ ಪುರುಷರಲ್ಲಿ ಉತ್ತಮನಾದವ ನಾನು ಅಂತ ಉಪಸಂಹಾರ ಅಲ್ಲಿ ಮಾಡ್ತಾನೆ ಹಾಗಾದರೆ ಪುರುಷರಲ್ಲಿ ಉತ್ತಮ ಹೊರತು ಹೆಂಗಸರಲ್ಲಿ ಉತ್ತಮ ಅಲ್ಲವ ಅಂತ ಆಕ್ಷೇಪ ಮಾಡುವ ಹಾಗಿಲ್ಲ ಪುರುಷ ಅಂತ ಹೇಳಿದ್ರೆ ಸ್ತ್ರೀ ಪುರುಷ ಇತ್ಯಾದಿ ಏನು ಶರೀರಗಳುಂಟು ಗಂಡು ಹೆಣ್ಣಿನ ಶರೀರಗಳು ಆ ಜೀವ ಶರೀರದಲ್ಲೆಲ್ಲ ಸಂಸ್ಥಿತನಾಗಿರತಕ್ಕಂಥ ಸರ್ವಶ್ರೇಷ್ಠನಾದ ನಿಯಾಮಕನನ್ನು ಪುರುಷೋತ್ತಮ ಅಂತ ಕರೆಯೋದು ಆ ಪುರುಷನ ಬಗ್ಗೆ ಇಲ್ಲಿ ವಿವರಣೆ ಇದೆ ಪ್ರಕೃತಿ ಈಗ ಹೇಳಿದಂತಹ ಇಪ್ಪತ್ನಾಲ್ಕು ತತ್ವ ಆ ಇಪ್ಪತ್ನಾಲ್ಕು ತತ್ವಗಳನ್ನು ಕೂಡ ನಿಯಂತ್ರಿಸತಕ್ಕಂಥ ಒಬ್ಬಳು ದೇವಿ ಇದ್ದಾಳೆ ಆಕೆಯನ್ನು ಶ್ರೀದೇವಿ ಅಂತ ಕರೆಯೋದು ಶ್ರೀ ಅಂದರೆ ಭಗವಂತನನ್ನು ಆಶ್ರಯಿಸಿದವಳು ಶ್ರಯತೆ ಇತಿ ಶ್ರೀ ದೇವರನ್ನು ಆಶ್ರಯಿಸಿಕೊಂಡು ಉಳಿದ ಎಲ್ಲವರಿಂದಲೂ ಆಶ್ರಯಿಸಲ್ಪಟ್ಟವಳಾದ್ದರಿಂದ ಆಕೆಯನ್ನು ಶ್ರೀ ಅಂತ ಕರೆಯೋದು ಆಕೆ ಪ್ರಕೃತಿ ತತ್ವಕ್ಕೆ ನಿಯಾಮಕಳಾದಂತಹ ತತ್ವ ಇನ್ನು ಮಹಾಭೂತಗಳು ಪಂಚಭೂತಗಳು ಇದು ಪ್ರಕೃತಿಯಲ್ಲೇ ಸೇರುವಂತದ್ದು ಕ್ಷೇತ್ರ ಅಂತ ಕರೆಸಿಕೊಂಡಿದೆ ಅದು ಪ್ರಕೃತಿಯೇ ಕ್ಷೇತ್ರ ಆದದ್ದು ಪುರುಷನೇ ಕ್ಷೇತ್ರಜ್ಞ ಆದದ್ದು ಅದರಿಂದ ಪ್ರಕೃತಿ ಕ್ಷೇತ್ರ ಪುರುಷ ಕ್ಷೇತ್ರಜ್ಞ ಆ ಪ್ರಕೃತಿಯನ್ನು ಬಿಡಿಸಿ ನೋಡಿದಾಗ ಪಂಚಭೂತ ಆಯಿತು ಪಂಚಭೂತಕ್ಕೂ ಕೂಡ ಒಬ್ಬೊಬ್ಬ ಪುರುಷ ಇದ್ದಾನೆ ಆಕಾಶ ದೊಡ್ಡ ಭೂತ ಅದು ಮಹಾಭೂತ ಅದು ಆಕಾಶ ಆ ಆಕಾಶಕ್ಕೆ ಪುರುಷ ಯಾರು ಅಂದರೆ ಗಣಪತಿ ಆಕಾಶವನ್ನು ನೋಡಿಕೊಳ್ತಕ್ಕಂಥವ ವಾಯುವಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಪುರುಷ ಇದ್ದಾನೆ ಅದು ಪ್ರಾಣಪುತ್ರನಾದಂತಹ ಒಬ್ಬ ಮರೀಚಿ ಅಂತ ಹೇಳುವ ಮರುತ್ ಅವನು ಪ್ರಾಣ ಅಂತಲೇ ಕರಿತೇವೆ ಪ್ರಾಣ ವಾಯುವನ್ನು ನಿಯಂತ್ರಿಸ್ತಕ್ಕಂಥವ ಅಗ್ನಿ ಬೆಂಕಿ ಅದನ್ನು ನಿಯಂತ್ರಿಸುವ ದೇವನಿಗೂ ಕೂಡ ಅಗ್ನಿ ಇಂತ್ಲೇ ಹೆಸರು ಅಗ್ನಿ ಪುರುಷ ಅಂತ ಅದನ್ನು ಕರೀತಾರೆ ಅಂಗಿರಸನ ಮಗ ಅಂತ ಅವನನ್ನು ಕರೀತಾರೆ ಸ್ವತಃ ಅನೇಕ ರೀತಿಯಿಂದ ಜನ್ಮವನ್ನು ಪಡೆದವ ಅಗ್ನಿಗೆ ನಿಯಾಮಕನಾದವ ನೀರು ನೀರಿಗೆ ನಿಯಾಮಕ ವರುಣ ಅಂತ ಪ್ರಸಿದ್ಧವಾದದ್ದು ಪೃಥ್ವಿಗೆ ನಿಯಾಮಕಳಾಗಿ ಧರಾ ಅಂತ ಒಬ್ಬಳು ದೇವಿ ಇದ್ದಾಳೆ ಅಲ್ಲಿ ಹೆಣ್ಣು ಅದನ್ನು ನಿಯಂತ್ರಿಸ್ತಕ್ಕಂಥವಳು ಅದರಿಂದ ಪೃಥ್ವಿ ಅನ್ನೋದು ಸ್ತ್ರೀಲಿಂಗ ಧರ ಅನ್ನೋದು ಸ್ತ್ರೀಲಿಂಗ ಧರಣಿ ಅನ್ನೋದು ಸ್ತ್ರೀಲಿಂಗ ನೀವು ಭೂಮಿಯನ್ನು ಯಾವ ಶಬ್ದದಿಂದ ಕರಿ ಭೂಹು ಅದು ಸ್ತ್ರೀಲಿಂಗ ಅಂದರೆ ಭೂಮಿಯನ್ನು ಹೇಳುವ ಶಬ್ದವೆಲ್ಲವೂ ಸ್ತ್ರೀಲಿಂಗ ಮೃತ್ ಸ್ತ್ರೀಲಿಂಗ ಮೃತ್ತಿಕಾ ಸ್ತ್ರೀಲಿಂಗ ಯಾಕೆಂದರೆ ಅದಕ್ಕೆ ನಿಯಾಮಕಳಾದಂತಹ ದೇವಿ ಧರೆ ಅಂತ ಹೇಳ್ತಕ್ಕಂಥವಳು ಇದು ಪ್ರಕೃತಿಯಲ್ಲಿ ತಿಳ್ಕೊಳ್ಬೇಕಾದ ಅದನ್ನು ಆ ಪಂಚಭೂತಗಳಾಯ್ತಲ್ವ ಆ ಪಂಚಭೂತಗಳಲ್ಲಿ ನಮಗೆ ತಿಳಿಯುವುದಕ್ಕೆ ಶಬ್ದ ಆಕಾಶದಲ್ಲಿದೆ ಸ್ಪರ್ಶ ರೂಪ ರಸ ಗಂಧ ಪಂಚ ತನ್ಮಾತ್ರೆಗಳಿದ್ದಾವೆ ತನ್ಮಾತ್ರೆಗಳಿಗೆ ಮತ್ತೆ ರುದ್ರದೇವರ ಮಕ್ಕಳು ಐದು ಜನ ಇದ್ದಾರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮುಖ್ಯ ಪ್ರಾಣನ ಐದು ರೂಪ ಬೇರೆ ಮುಖ್ಯ ಪ್ರಾಣನ ಮಕ್ಕಳು ಐದು ಜನ ಬೇರೆ ರುದ್ರದೇವನ ಐದು ಜನ ಮಕ್ಕಳು ಬೇರೆ ಅವರಿಗೂ ಹೆಸರು ಪ್ರಾಣಾಪಾನ ವ್ಯಾನೋದಾನ ವ್ಯಾನ ಉದಾನ ಸಮಾನ ಅಂತ ಈ ಒಂದೇ ಹೆಸರು ಅನೇಕರು ಇದ್ದಾರೆ ಇವತ್ತು ಕೃಷ್ಣಪ್ಪರು ಕೃಷ್ಣಾಚಾರ್ಯರು ಅನೇಕರು ಇಲ್ಲವೋ ಹಾಗೆ ಈ ಐದು ಜನರು ಅವರು ಈ ಪಂಚ ತನ್ಮಾತ್ರೆಗಳನ್ನು ನಿಯಮ ನಿಯಮನ ಮಾಡ್ತಾ ಇದ್ದಾರೆ ಪಂಚ ತನ್ಮಾತ್ರೆಗಳು ಪಂಚ ಇಂದ್ರಿಯಗಳು ಪಂಚ ಇಂದ್ರಿಯಗಳಿಗೂ ಪ್ರತ್ಯೇಕ ಪ್ರತ್ಯೇಕ ಚಕ್ಷುಸ್ಸನ್ನು ಸೂರ್ಯ ನಿಯಂತ್ರಿಸ್ತಾನೆ ಕಿವಿಗೆ ಚಂದ್ರ ದಿಗ್ದೇವತೆಗಳು ಮೂಗಿಗೆ ಅಶ್ವಿನಿ ದೇವತೆಗಳಿದ್ದಾರೆ ದೇವತೆಗಳು ಅಂತ ಕರೀತಾರೆ ಇದೆಲ್ಲ ಇಂದ್ರಿಯಗಳದ್ದು ನಾಲಿಗೆಯಲ್ಲಿ ರಸವನ್ನು ಆಸ್ವಾದಿಸುವುದಕ್ಕೆ ಮತ್ತೆ ವರುಣ ಇನ್ನೊಂದು ರೂಪದಲ್ಲಿ ಅಲ್ಲಿ ಕೂತುಕೊಳ್ತಾನೆ ಚರ್ಮದಿಂದ ಗ್ರಹಣ ಮಾಡುವುದಕ್ಕೋಸ್ಕರ ಪ್ರಾಣನ ಮಗ ಅಲ್ಲೊಬ್ಬ ಸುತ ಮರುತ್ ಅವನು ಚರ್ಮದಲ್ಲಿ ಕೂತಿದ್ದಾನೆ ಪ್ರಾಣ ಅಂತಲೇ ಅವನನ್ನು ಕರೀತಾರೆ ಪಂಚಕರ್ಮೇ ಇಂದ್ರಿಯಗಳಿದ್ದಾವೆ ಮಾತನ್ನು ಆಡುವ ಇಂದ್ರಿಯ ಅದಕ್ಕೆ ಅಗ್ನಿ ಹಾಗೆ ಮುಟ್ಟುವುದಕ್ಕೆ ಬೇಕಾದ ಕೈ ಇದಕ್ಕೆ ಇಂದ್ರನೇ ಸ್ವತಃ ಕೈಯಲ್ಲಿ ಕೂತಿದ್ದಾನೆ ಪಾದಗಳಲ್ಲಿ ನಡೆಯುವುದಕ್ಕೆ ಇಂದ್ರನ ಮಗನಾದಂತಹ ಜಯಂತ ಕೂತಿದ್ದಾನೆ ಇದನ್ನೆಲ್ಲ ರಾಘವೇಂದ್ರ ತೀರ್ಥರು ಬಹಳ ಸ್ಫುಟವಾಗಿ ಯಾಕಂದರೆ ಪ್ರಕೃತಿಯ ಜ್ಞಾನ ಬರಬೇಕಾದರೆ ಅದಕ್ಕೆ ನಿಯಾಮಕರ ಜ್ಞಾನ ಬೇಕು ಹೀಗೆ ಪಾಯುಪಸ್ಥಗಳಿಗೆ ಮನು ಮತ್ತು ದಕ್ಷ ಹೀಗೆ ಈ ಇಂದ್ರಿಯಗಳನ್ನೆಲ್ಲ ಮಿತ್ರ ಮಿತ್ರ ಅಂತ ಹೇಳುವ ಪೂರ್ವಕ್ಕೆ ಸಂಬಂಧಪಟ್ಟಂತಹ ಬಾಧಿತ ಇದ್ದಾನೆ ಅವನು ಪಾಯುಪಸ್ಥೆಗಳಲ್ಲಿ ಕೂತಿದ್ದಾನೆ ಹೀಗೆ ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸ್ತಕ್ಕಂತಹ ದೇವತೆಗಳು ಪುರುಷರು ಆ ಪುರುಷರನ್ನೆಲ್ಲ ನಿಯಂತ್ರಿಸ್ತಕ್ಕಂತಹ ದೇವ ಪುರುಷೋತ್ತಮ ಆದ್ದರಿಂದಾಗಿ ನೀನು ಆರಂಭದಲ್ಲಿ ಕೇಳಿದ ಪ್ರಶ್ನೆ ಉಂಟಲ್ಲ ಕೊನೆಯ ಷಡ್ಕ ಏನನ್ನು ಹೇಳುತ್ತದೆ ಕೊನೆಯ ಷಡ್ಕ ಮುಖ್ಯವಾಗಿ ಹೇಳುವುದು ದೇವರು ಪುರುಷೋತ್ತಮ ಹರಿಯು ಸರ್ವೋತ್ತಮನಿದ್ದಾನೆ ಯಾಕಂದರೆ ಇಲ್ಲಿಯ ತನಕ ನಿಮಗೆ ಜ್ಞಾನ ಹೇಳಿ ಆಯಿತು ಜ್ಞೇಯ ಹೇಳಿ ಆಯಿತು ಅದರ ಸಾರ ಏನು ಅದನ್ನು ಎರಡನ್ನೂ ಸೇರಿಸಿ ಮಥನ ಮಾಡಿದಾಗ ಸಿಗುವ ವಿಷಯ ಏನು ದೇವರು ಪುರುಷೋತ್ತಮನಿದ್ದಾನೆ ಅವನನ್ನು ಆಧರಿಸಿ ಎಲ್ಲವೂ ಇದ್ದಾವೆ ಅನ್ನೋದು ಒಟ್ಟು ಈ ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಲೋಕಪ್ರಸಿದ್ಧವಾದಂತಹ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿರತಕ್ಕಂಥ ವಿಷಯ ಒಟ್ಟಿನಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಭಗವಂತನ ಪುರುಷೋತ್ತಮತ್ವದ ನಿರೂಪಣೆ ನಡೆಯಿತು ಒಳ್ಳೆಯ ರೀತಿಯಲ್ಲಿ ಪ್ರಶ್ನೆಗಳ ಮೂಲಕ ಆ ವಿಷಯವನ್ನು ಹೊರಗೆ ತರಿಸುವುದಕ್ಕೆ ಸಹಕಾರವನ್ನು ಕೊಟ್ಟಿದ್ದಿ ಈ ವ್ಯವಸ್ಥೆಯನ್ನು ಕೂಡ ಈ ಭಕ್ತಿ ಸುಧಾ ವಾಹಿನಿಯ ಮೂಲಕ ಲೋಕಕ್ಕೆ ತಲುಪಿಸುವ ಕೆಲಸವನ್ನು ಹೊಸ ಮುಖದಲ್ಲಿ ತಂದೆ ಮಗಳು ಕೂತು ಪ್ರಶ್ನೆ ಮಾಡಬೇಕು ಇಲ್ಲ ಪತಿಪತ್ನಿಯರು ಪರಸ್ಪರ ಚರ್ಚೆ ನಡೆಸಬೇಕು ಅನ್ನುವ ಮಾರ್ಗದಲ್ಲಿ ಜನರಿಗೆ ಜ್ಞಾನವನ್ನು ತಲುಪಿಸುವುದಕ್ಕೆ ಅನೇಕ ಮಾರ್ಗಗಳು ಆ ಮಾರ್ಗವನ್ನು ಅನುಸರಿಸಿ ಈ ವಾಹಿನಿ ಲೋಕದಲ್ಲೆಲ್ಲ ಆ ತ್ರಿವೇಣಿ ವಾಹಿನಿಯ ಹಾಗೆ ಪ್ರಸರಿಸಲಿ ಲೋಕಕ್ಕೆ ಶ್ರೇಯಸ್ಸಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇನೆ ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈಜೋಡಿಸಬಹುದು ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ